Nigamakalpatarorgalitam phalam Nigamakalpatarorgalitam phalam ನಮಗೆಲ್ಲ ಭೂಮಿ ಆಧಾರ. ಭೂಮಿಗೆ ಸೂರ್ಯನ ಆಕರ್ಷಣೆ ಆಧಾರ, ಸೂರ್ಯನಿಗೆ. ಹೀಗೆ ಪ್ರಶ್ನೆ ಮಾಡ್ತಾ ಹೋದರೆ ಕಟ್ಟ ಕೊನೆಯ ಆಧಾರನಾಗಿ ಅಥವಾ ಮೊಟ್ಟ ಮೊದಲ ಆಧಾರನಾಗಿ ಯಾರು ನಿಲ್ಲುತ್ತಾನೆಯೋ ಅಂತಹ ಕೃಷ್ಣರೂಪಿಯಾದ ವಿಷ್ಣುವಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಕುರ್ಮಾವತಾರದ ಸಂಕ್ಷೇಪವನ್ನು ಪ್ರಾರಂಭಿಸ್ತಾ ಇದ್ದೇವೆ. ತತ್ವ ಭಾಗವತಂ ಪ್ರವಚನ ಮಾಲಿಕೆಯ ಅಂಗವಾಗಿ ಜಗತ್ತಿನಲ್ಲಿ ಒಳಿತು ಇದೆ, ಕೆಡಕು ಇದೆ, ಅದೆರಡು ಸೇರಿದರೆ ಜಗತ್ತು ಅಂತ ಹೆಸರು. ಕೆಡಕು ಹೋಗಿ ಒಳಿತು ಅಂತ ಒಳಿದ್ರೆ ಅದು ಮುಕ್ತಿ, ಅದು ಜಗತ್ತಲ್ಲ. ಈ ಒಳಿತು ಕೆಡುಕುಗಳ ನಡುವೆ ಸಂಘರ್ಷ ನಿರಂತರ. ಯಾಕೆಂದರೆ ಯಾವುದೇ ಎರಡು ವ್ಯಕ್ತಿಗಳು, ಎರಡು ಗುಂಪುಗಳು, ಅವರ ಉದ್ದೇಶ ಬೇರೆ ಬೇರೆ, ಸ್ವಭಾವ ವಿರುದ್ಧ ಅಂತಾದರೆ ಅವರು ಒಟ್ಟಿಗಿದ್ದಾಗ ಸಂಘರ್ಷ ಆಗಲೇಬೇಕು. ಈ ವಿರೋಧ ವಿರುದ್ಧ ಅನ್ನೋ ಶಬ್ದಕ್ಕೆ ಅರ್ಥ ಅದು ಅಂತ. ಅದಿದ್ದರೆ ಇದಿರೋದಿಲ್ಲ, ಇದ್ದಿದ್ದರೆ ಅದಿರೋದಿಲ್ಲ. ಅಂತೂ ಎರಡೂ ಒಟ್ಟಿಗಿರೋದಿಲ್ಲ. ಒಟ್ಟಿಗಿರುವಷ್ಟೊತ್ತು ಕಲಹ ತಪ್ಪಿದ್ದಲ್ಲ. ಬೆಳಕಿದ್ದರೆ ಕತ್ತಲೆ ಇಲ್ಲ, ಕತ್ತಲೆ ಇದ್ದರೆ ಬೆಳಕಿಲ್ಲ. ಎರಡು ಒಟ್ಟಿಗಿರೋಕ್ಕೆ ಸಾಧ್ಯ ಇಲ್ಲ. ಹೇಗೋ ಹಾಗೆ ಈ ಒಳಿತು ಮತ್ತು ಕೆಡುಕುಗಳು. ಈ ಒಳಿತಿನ ಪ್ರತೀಕ ದೇವತೆಗಳು,
ಕೆಡುಕಿನ ಪ್ರತೀಕ ರಾಕ್ಷಸರು. ಯಾಕೆಂದರೆ ದೇವತೆಗಳು ವ್ಯವಸ್ಥೆಯನ್ನು ಉಳಿಸಲಿಕ್ಕಿರ್ತಕ್ಕಂಥವರು. ಈ ಪ್ರಪಂಚ ಉಳಿಬೇಕು, ಪ್ರಪಂಚದ ವ್ಯವಸ್ಥೆಗಳು ರಕ್ಷಣೆ ಆಗಬೇಕು ಅನ್ನುವಂಥವ್ರು ದೇವತೆಗಳು. ಉದಾಹರಣೆಗೆ ವರುಣ ಇದ್ದಾನೆ, ಹಾಗಾಗಿ ನೀರಿನ ವ್ಯವಸ್ಥೆ ಇದೆ ನಮಗೆಲ್ರಿಗೂ. ಅಗ್ನಿ ಇದ್ದಾನೆ, ಹಾಗಾಗಿ ಬೆಂಕಿಯ ವ್ಯವಸ್ಥೆ, ತೇಜಸ್ಸಿನ ವ್ಯವಸ್ಥೆ ನಮಗೆಲ್ರಿಗೂ ಇದೆ. ಹೀಗೆ ಒಂದೊಂದು ದೇವತೆಗಳು ವ್ಯವಸ್ಥೆಯ ಒಂದೊಂದು ಭಾಗವನ್ನು ಸ್ವೀಕಾರ ಮಾಡಿದ್ದಾರೆ, ಅದು ಕೆಡದಂತೆ ನೋಡ್ಕೊಳ್ತಾರೆ ಅವರು. ನೀರೆಲ್ಲವನ್ನು ವರುಣ ನೋಡಿಕೊಂಡ್ರೆ ಬೆಂಕಿ ಎಲ್ಲವನ್ನು ಅಗ್ನಿ ನೋಡ್ಕೊಳ್ತಾನೆ. ಹೀಗೆ ಬದುಕಿನ ಒಂದೊಂದು ಭಾಗವನ್ನು ನೋಡ್ಕೊಳ್ತಾರೆ, ಅದರ ಮೂಲಕವಾಗಿ ಜೀವಗಳನ್ನು ಬದುಕಿಸ್ತಾರೆ ದೇವತೆಗಳು. ರಾಕ್ಷಸರು ಹಾಗಲ್ಲ, ರಾಕ್ಷಸರು ವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ಯಾವುದು ಇದ್ದ ಹಾಗೆ ಇರೋದು, ಸರಿ ಇರೋದು ಅವರಿಗೆ ಸಮ್ಮತ ಅಲ್ಲ. ಹಾಗಾಗಿ ಏನಕ್ಕೇನು ಮಾಡಿಯಾದರೂ ಇರುವ ವ್ಯವಸ್ಥೆಯನ್ನು ಹಾಳುಗೆಡುವ ಪ್ರಯತ್ನವೇ ಅವರದ್ದಾಗಿರ್ತದೆ. ಅವರು ಹೇಳೋದೇನೆಂದರೆ, ನಂದು ಜಗತ್ತು, ನಾನೇ ಈಶ್ವರ ಅಂತ. ಅದು ಸ್ವಕೇಂದ್ರಿತ ಅಂತ, ನನಗಾಗಿ ಜಗತ್ತು ಅಂತ. ಮತ್ತು ಉಳಿದವರು ಸುಖವಾಗಿರಲಿ, ಬದುಕಿರಲಿ, ಸತ್ತಿರಲಿ ಸಂಬಂಧ ಇಲ್ಲ, ನಾನು ಚೆನ್ನಾಗಿದ್ದರಾಯಿತು, ಅದಕ್ಕೆಲ್ಲ ಪೂರ್ವಕವಾಗಿ ಬರಬೇಕು ಪ್ರಪಂಚ ಎನ್ನುವ ಸ್ವಾರ್ಥ ಅವರದ್ದು. ಹೀಗೆ ಇವರ ನಡುವೆ ನಿರಂತರ ಸಂಘರ್ಷ. ನೀವು ಪುರಾಣ, ಇತಿಹಾಸ ಅಥವಾ ವೇದಗಳನ್ನು ಅವಲೋಕನ ಮಾಡಿದರೆ ಎಲ್ಲೆಲ್ಲಿ ನೋಡಿದರೂ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ಆಯಿತು ಅಂತ ಪದೇ ಪದೇ ಬರ್ತದೆ. ಅದು ಯುದ್ಧ ಆಗ್ತಿರೋದೇ, ಅದು ಮುಂದೆ ಆಗೋದೇ. ಅದು ಎಲ್ಲಿವರೆಗೂ ಸೃಷ್ಟಿ ಇರ್ತದೋ ಅಲ್ಲಿವರೆಗೂ ದೇವತೆಗಳು ಮತ್ತು ರಾಕ್ಷಸರು ಯುದ್ಧ ಇರ್ತಾರೆ. ಅಲ್ಲಿಯವರೆಗೂ ಅವರಿಬ್ಬರ ಮಧ್ಯೆ ಸಂಘರ್ಷ ನಡೀತಾನೆ ಇರ್ತದೆ. ಈ ಸಂಘರ್ಷದಲ್ಲಿ ಒಮ್ಮೊಮ್ಮೆ ಹೆಚ್ಚಿನ ಬಾರಿ ದೇವತೆಗಳ ಕೈ ಮೇಲೆ, ಕೆಲವು ಬಾರಿ ರಾಕ್ಷಸರ ಕೈ ಮೇಲೆ. ಅದ್ಯಾಕೆ ಹಾಗೆ ಅಂದರೆ, ಯುದ್ಧ ಸಿದ್ಧಿರಿಹಿ ಚಂಚಲ. ಈ ಯುದ್ಧದಲ್ಲಿ ಜಯ ಎನ್ನುವುದು ನಿಶ್ಚಿತ ಅಲ್ಲ. ಬಲಿಷ್ಠನಾದವನ್ನೇ ಗೆಲ್ಲಬೇಕು ಅಂತೇನಿಲ್ಲ, ದುರ್ಬಲನಾದವನ್ನೂ ಗೆದ್ದು ಬಿಡ್ಬೋದು. ಅಥವಾ ಒಳ್ಳೆಯವನ್ನೇ ಗೆಲ್ಲಬೇಕು ಅಂತಲೂ ಇಲ್ಲ, ದುಷ್ಟನ್ನೇ ಗೆದ್ದು ಬಿಡ್ಬೋದು ತಾತ್ಕಾಲಿಕವಾಗಿ. ಕೆಡುಕಿಗೂ ಗೆಲುವಾಗ್ಬೋದು. ಯಾಕೆಂದರೆ ಚಕ್ರ ತಿರುಗುವಾಗ ಒಮ್ಮೆ ಈ ಭಾಗ ಮೇಲೆ ಬಂದರೆ ಇನ್ನೊಮ್ಮೆ ಆ ಭಾಗ ಮೇಲೆ ಬರಬೇಕು ಅಂತ ನೆನಪು ಮಾಡ್ತಾ ಇರುವಂಥದ್ದು ನಿಮಗೆ. ನಾವದು ಒಂದು ಚಕ್ರಕ್ಕೆ ಅರ್ಧ ಭಾಗ ಕಪ್ಪು ಬಣ್ಣ ಬೆಳೆಯಿರಿ, ಅರ್ಧ ಭಾಗ ಬಿಳಿ ಬಣ್ಣ ಬೆಳೆಯಿರಿ, ಚಕ್ರವನ್ನು ತಿರುಗಿಸಿದಾಗ ಒಮ್ಮೆ ಕಪ್ಪು ಮೇಲೆ ಬಂದರೆ ಇನ್ನೊಮ್ಮೆ ಬಿಳಿ ಮೇಲೆ ಬರ್ತದೆ. ಹಾಗೆ ಒಂದು ಸಾರಿ ಅವರಿಗೆ ಮೇಲುಗೈ ಆದರೆ ಒಂದು ಸಾರಿ ಇವರಿಗೆ ಮೇಲುಗೈ ಆಗುವಂಥದ್ದು ಸಹಜ. ಹಾಗೆ ಒಂದು ಸಂದರ್ಭದಲ್ಲಿ, ಯುದ್ಧದಲ್ಲಿ, ದೇವಾಸುರ ಮಹಾಸಂಗ್ರಾಮದಲ್ಲಿ ದೇವತೆಗಳು ಕೈ ಸೋತರು. ಮಾತ್ರವಲ್ಲ, ಸಾಲು ಸಾಲಾಗಿ ಸುರಸೈನಿಕರು ಪ್ರಾಣಾರ್ಪಣೆ ಮಾಡಿಬಿಟ್ರು. ಮೃತದೇಹಗಳ ಪರ್ವತ, ದೇವಸೈನಿಕರ ಮೃತದೇಹಗಳ ಪರ್ವತ. ಹಾಗಾಗಿ ಸುರಸೈನ್ಯವೇ ಕ್ಷೀಣಿಸಿ ಹೋಯಿತು ಮತ್ತು ದೇವತೆಗಳು, ಮಹಾದೇವತೆಗಳು ಸೋತರು. ಇಂದ್ರ ತನ್ನ ತೇಜಸ್ಸನ್ನು ಕಳ್ಕೊಂಡ, ಮೊದಲೇ ಕಳ್ಕೊಂಡಿದ್ದ, ಏಕೆಂದರೆ ದುರ್ವಾಸರ ಶಾಪ ಬಂದಿತ್ತು ಇಂದ್ರನಿಗೆ. ಶಾಪ ಯಾಕೆ ಬಂತು ಅಂದರೆ ಮದದಿಂದಾಗಿ ಬಂತು. ಈ ಅಧಿಕಾರದ ಪಕ್ಕದಲ್ಲಿ ಇರುವ ಒಂದು ಸಂಗತಿ ಇದು, ಮದ ಅಂದರೆ ಅಧಿಕಾರ ಬಂದು ಕೂಡ ಬಂದುಬಿಡ್ತದೆ. ಮದ ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಅಮಲು ಅಂತಲೂ ಇದೆ. ಒಂದು ಅಮಲು ಅಧಿಕಾರ ಅಂದರೆ ಅದು ಬರುವಾಗ ಒಂದು ಮದ ಬಂದಾಗ ಕಣ್ಣು ಕಾಣೋದಿಲ್ಲ ಅಂತ. ಗುರು, ಹಿರಿಯರು, ದೇವರು ಅಥವಾ ಸಾತ್ವಿಕರು, ಒಳ್ಳೆಯವರು ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಸಂದರ್ಭ ಬಂದುಬಿಡ್ತದೆ. ಹಾಗೊಂದು ಸಂದರ್ಭದಲ್ಲಿ ದುರ್ವಾಸರು ಬೇಸರ ಮಾಡಿಕೊಂಡ್ರು ಇಂದ್ರನ ಮೇಲೆ. ಯಾಕೆಂದರೆ ವೈಕುಂಠದಿಂದ ಬರ್ತಾಯಿದ್ರು ದುರ್ವಾಸರು. ದೇವೇಂದ್ರ ಐರಾವತವನ್ನು ಏರಿ ಬರ್ತಾ ಇದ್ದವನು ಎದುರಾದ. ಪ್ರಸಾದದ ಒಂದು ಮಾಲಿಕೆಯನ್ನು ಇಂದ್ರನಿಗೆ ಕೊಟ್ಟರು ದುರ್ವಾಸರು, ಆಶೀರ್ವಾದ ಅಂತ. ವೈಕುಂಠದ ಪ್ರಸಾದದ ಒಂದು ಮಾಲಿಕೆಯನ್ನು, ಪುಷ್ಪ ಮಾಲಿಕೆಯನ್ನು ಇಂದ್ರನಿಗೆ ಕೊಟ್ಟರು. ಇಂದ್ರ ಅದನ್ನು ಸಂತೋಷವಾಗಿ ಧನ್ಯತೆಯ ಭಾವದಲ್ಲಿ ಧಾರಣೆ ಮಾಡಬೇಕಾಗಿತ್ತು. ಯಾಕೆಂದರೆ ಕಷ್ಟ ಬಂದು ಕೂಡಲೇ ಬೇಕಾಗೋದು ವೈಕುಂಠವೇ. ಹಾಗೆ ಮಾಡೋದ್ರ ಬದಲಿಗೆ ಒಂದು ದೇವೇಂದ್ರನ ಗತ್ತಿನಲ್ಲಿ ಅದನ್ನು ಹಾಗೆ ತೆಗೆದು ಐರಾವತದ ಕುಂಭಸ್ಥಳದ ಮೇಲೆ ಇರಿಸಿದ. ಆನೆಯ ಕುಂಭಸ್ಥಳದ ಮೇಲೆ ಹೀಗಿಟ್ಟ ಅಲ್ಲಿ. ಆನೆಗೆ ಏನೋ ಅಲವರಿಕೆ ಆಯಿತು ಅದಕ್ಕೆ. ಅದು ಮೊದಲೇ ಅದಕ್ಕೆ ಹೇಳಿ ಕೇಳಿ, ಆನೆ ಅಂದರೆ ಮದ, ಅದು ಮದದಾನೆ, ಮದದಾನೆಗಳ ಅರಸ ಅದು. ಅದು ಆ ಮಾಲಿಕೆಯನ್ನು ಸೊಂಡರಿಂದ ಸ್ವೀಕರಿಸಿ ಕೆಳಗೆ ಹಾಕಿ ತುಳಿದು ಬಿಡ್ತಂತೆ. ವೈಷ್ಣವಿಗೆ ಬೇಸರ ಆಯಿತು ಇಲ್ವೋ, ದುರ್ವಾಸರಿಗಂತೂ ಬೇಸರ ಆಯಿತು. ದುರ್ವಾಸರು ಶಪಿಸಿದರು, ನಿನಗೆ ಅಧಿಕಾರದ ಮದ ಕಳ್ಕೊ ಸರಿಯಾಗ್ತದೆ ಅಂತ. ಅಧಿಕಾರ ಕಳ್ಕೊಂಡ್ರೆ ಸರಿಯಾಗ್ತದೆ ಅಂತ.
ಆ ಶಾಪದ ಫಲ ಈ ಸೋಲು. ಹಾಗಾಗಿ ಇಂದ್ರ ನಷ್ಟಶ್ರೀಕನಾದ, ಅಂದರೆ ಇಂದ್ರನ ತೇಜಸ್ಸು, ಇಂದ್ರನ ಕಾಂತಿ ಕಳೆಗೊಂದಿತ್ತು, ಸಹಜವಾದ ತೇಜಸ್ಸು ನಷ್ಟವಾಯಿತು. ಲೋಕಪಾಲರು ಕೂಡ ಹಾಗೆ ತಮ್ಮ ಸತ್ವವನ್ನು ಕಳ್ಕೊಂಡ್ರು. ಇಂದ್ರ, ಅಗ್ನಿ, ಯಮ, ವರುಣ, ವಾಯು ಮೊದಲಾದ ಲೋಕಪಾಲಕರು ತಮ್ಮ ಸತ್ವವನ್ನು ಕಳ್ಕೊಂಡ್ರು. ದೇವಲೋಕದ ಮೇಲೆ ರಾಕ್ಷಸರ ಆಧಿಪತ್ಯ, ಪರಿಣಾಮ ಭೂಲೋಕದಲ್ಲಿ ಯಜ್ಞಯಾಗಗಳು ನಿಂತವು. ದೇವತೆಗಳು ಇನ್ನಷ್ಟು ಶಕ್ತಿಹೀನರಾದರು. ಯಜ್ಞಯಾಗಗಳು ನಡೆದರೆ ದೇವತೆಗಳಿಗೆ ಶಕ್ತಿ, ಯಾಕೆಂದರೆ ಇಂದ್ರಾಯ ಸ್ವಾಹ, ಅಗ್ನೇಯ ಸ್ವಾಹ ಅಂತ ಹವಿಸ್ತನ್ನು ಅರ್ಪಣೆ ಮಾಡಿದಾಗ ಅದು ಅವರಿಗೆ ಭೋಜನವಾಗಿ ತಂದು ಶಕ್ತಿ ಕೊಡ್ತದೆ. ಅದು ಮಾಡದೇ ಇದ್ದರೆ ದೇವತೆಗಳಿಗೆ ಶಕ್ತಿ ಇಲ್ಲ. ಹಾಗಾಗಿ ಮತ್ತೂ ಶಕ್ತಿ ಖಾಸ ದೇವತೆಗಳಿಗೆ. ಎಲ್ಲ ದೇವತೆಗಳು ಸೇರಿ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡ್ತಾರೆ. ವಿಷ್ಣುವಿನ ನೆನಪಾಯ್ತೀವಿ, ಹಾಗಾಗಿ ಎಲ್ಲರೂ ಸೇರಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮ ಮತ್ತು ರುದ್ರರು ಕೂಡ ಇದ್ದಾರೆ ಅವರ ಮಧ್ಯದಲ್ಲಿ. ಆಗ ಭಗವಂತ ಪ್ರತ್ಯಕ್ಷನಾಗ್ತಾನೆ. ವಿಧಿ ಅಂದರೆ ಬ್ರಹ್ಮ ದೇವತೆಗಳ ಕಷ್ಟವನ್ನೆಲ್ಲ ಪರಮಾತ್ಮನಲ್ಲಿ, ಕೃಷ್ಣ ಶ್ರೀ ವಿಷ್ಣುವಿನಲ್ಲಿ ನಿವೇದನೆ ಮಾಡ್ತಾನೆ. ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ಎಲ್ಲರೂ ಸೇರಿ. ಆಗ ಭಗವಂತ ಹೇಳಿದನಂತೆ, ಸದ್ಯಕ್ಕೆ ಪರಿಹಾರ ಇಲ್ಲ ಅಂತ. ಯಾಕೆ? ಯಾಕೆ ಅಂದರೆ ಋಷಿ ಶಾಪ, ಬ್ರಹ್ಮಋಷಿ ಶಾಪ ಕಾಡ್ತಾ ಇದೆ. ಈಗ ಆ ಬ್ರಹ್ಮರ್ಷಿಗಳು ಅಥವಾ ಮಹಾಗುರುಗಳು ಅನುಗ್ರಹ ಮಾಡಿದರೆ ಆ ಅನುಗ್ರಹಕ್ಕೂ ದೇವರು ಅಡ್ಡು ಬರೋದಿಲ್ಲ. ಶಾಪ ಕೊಟ್ಟರೆ ಶಾಪಕ್ಕೂ ದೇವರು ಅಡ್ಡ ಬರೋದಿಲ್ಲ. ಹಾಗಾಗಿ ಆ ಶಾಪ ಇದೆ. ಹಾಗಾಗಿ ಸಮಯ ಬರಬೇಕು, ಕಾಲ ಬರಬೇಕು, ಶಾಪವೂ ತೀರಬೇಕು, ಕಾಲವೂ ಬರಬೇಕು. ಹಾಗಾಗಿ ಈಗಿಂದೀಗ ಅದಕ್ಕೆ ಪರಿಹಾರ ಇಲ್ಲ. ಹಾಗಾದರೆ ಏನು ಮಾಡೋದು? ಸಂಧಾನ ಮಾಡಿಕೊಳ್ಳಿ, ರಾಕ್ಷಸರ ಜೊತೆಗೆ ಹೋಗಿ ರಾಜಿ ಮಾಡಿಕೊಳ್ಳಿ. ರಾಕ್ಷಸರ ಜೊತೆಗೆ ರಾಜಿಯ, ಅವ್ರು ಒಪ್ಪಬೇಕೆ? ಅದಕ್ಕೊಂದು ದಾರಿ ಇದೆ. ದಾರಿ ಏನು ಅಂದರೆ, ಆಗಿನ್ನೂ ಪ್ರಪಂಚದಲ್ಲಿ ಅಮೃತ ಇರಲಿಲ್ಲ, ಸೃಷ್ಟಿಯಲ್ಲಿ ಅಮೃತ ಉದ್ಭವಿಸಿರಲಿಲ್ಲ, ಅಂಥ ಕಾಲ ಅದು. ಹಾಗಾಗಿ ಅಮೃತದ ಉತ್ಪಾದನೆ ಮಾಡಬೇಕು. ಅಮೃತ ಉತ್ಪಾದನೆ ಮಾಡೋದು ಹೇಗೆ? ಕ್ಷೀರಸಾಗರದಲ್ಲಿ ಸೃಷ್ಟಿಯ ಸಮಸ್ತ ಔಷಧಿ ಲತೆಗಳನ್ನು ಹಾಕಿ ಕಡಿಬೇಕು, ಅದನ್ನು ಹಾಲನ್ನೇ ಕಡಿಯೋದು, ಹಾಲು ಸಾಗರವನ್ನು, ಹಾಲು ಆ ಪಾಲ್ಗಡಲನ್ನು ಕಡಿಬೇಕು. ಕಡಿಬೇಕಾದ್ರೆ ಕಡಗೋಲು ಬೇಕು. ಕಡಗೋಲು ಯಾವುದು? ಮಂದರ ಪರ್ವತ. ಕಡಿಯುವ ಹಗ್ಗ ಯಾವುದು? ಪಾಪ ವಾಸುಕಿ, ಅವನು ಕಡಿಯುವ ಹಗ್ಗ. ಹೀಗೆ ಸೃಷ್ಟಿಯ ದೇವತೆಗಳು ಅಸುರರು ಸೇರಿ ಅದನ್ನು ಕ್ಷೀರ ಸಮುದ್ರವನ್ನು ಕಡಿದ್ರೆ ಏನೇನೋ ಬರ್ಬೋದು, ಕೊನೆಯಲ್ಲಿ ಅಮೃತ ಬರುತ್ತದೆ. ಈ ಅಮೃತ ಬಂದರೆ ಅಮೃತಪಾನ ಮಾಡಿದ ನೀವು ಶಾಶ್ವತರಾಗ್ತೀರಿ, ಅವಿನಾಶಿಗಳಾಗ್ತೀರಿ, ಸಾವಿಲ್ಲದವರಾಗ್ತೀರಿ. ಆಗ ನಿಮ್ಮನ್ನು ಅಸುರರು ಸೋಲಿಸೋಕ್ಕೆ ಸುಲಭ ಇಲ್ಲ. ಈಗ ತುಂಬ ಸುರ ಸೈನಿಕರು ಪ್ರಾಣತ್ಯಾಗ ಮಾಡಿಬಿಟ್ಟಿದ್ದಾರೆ. ಅಂಥ ಸಂದರ್ಭ ಬರಬಾರ್ದು ಮತ್ತೆ ಅಂದರೆ ಅಮೃತ ಪಾನ ಮಾಡಬೇಕು ನೀವೆಲ್ಲರೂ ಕೂಡ. ನಿಮಗೆ ಸರಿಯಾದ ಪರಿಹಾರ ಅಮೃತ. ಹಾಂ, ಸಂಧಿಗೂ ಅದೇ ದಾರಿ. ರಾಕ್ಷಸರ ಬಳಿ ಹೋಗಿ ಹೇಳಿ ಅಮೃತಕ್ಕಾಗಿ ಸಮುದ್ರವನ್ನು ಕಡಿಯೋಣ ಅಂತ. ಅದು ಕೇವಲ ರಾಕ್ಷಸರನ್ನು ಸಾಧ್ಯ ಇಲ್ಲ, ಸಮುದ್ರವನ್ನು ಕಡಿಯುವಂಥದ್ದು ದೇವತೆಗಳು ಬೇಕಾಗ್ತದೆ. ಅದಕ್ಕೆ ಈ ಕಾರಣ ಒಡ್ಡಿದರೆ ಆಗ ಸಂಧಿ ಮಾಡ್ಕೋತಾರೆ, ಸಂಧಾನ ಮಾಡ್ಕೋತಾರೆ. ಇಲ್ಲ ಅನ್ನೋ ಸಂಧಾನದ ಅಗತ್ಯ ಅವರಿಗಿಲ್ಲ, ಯಾಕೆಂದರೆ ಅವ್ರು ಗೆದ್ದಾಗಿದೆ, ನೀವು ಸೋತಾಗಿದೆ, ಅವ್ರು ಯಾಕೆ ಸಂಧಾನ ಮಾಡ್ಕೋತಾರೆ? ಅಮೃತಕ್ಕಾಗಿ ಸಮುದ್ರವನ್ನು ಕಡಿಯುವ ನೆಪ ಮಾಡಿ ಸಂಧಿ ಮಾಡಿಕೊಂಡು ತನ್ಮೂಲಕವಾಗಿ ಅಮೃತವನ್ನು ಕಡಿಯಿರಿ. ಅಮೃತ ಬಂದ ಬಳಿಕ ನಿಮಗೆ ಶ್ರೇಯಸ್ಸು ಎನ್ನುವುದಾಗಿ ಭಗವಂತ ಹೇಳಿದಂತೆ. ಒಂದು ಮಾತನ್ನು ಹೇಳ್ತಾನೆ, ಕಡಿಯುವಾಗ ಕಾಲಕೂಟ ವಿಷ ಬರಬಹುದು, ಹೆದರಬೇಡಿ. ಮತ್ತು ಅಪ್ಸರಿಯರು, ಉಚ್ಚೇಶ್ವರು ಇಂಥದ್ದೆಲ್ಲ ಬರಬಹುದು, ಆಸೆ ಪಡಿಬೇಡಿ. ಮನುಷ್ಯನಿಗೆ ಒಳ್ಳೆಯದಾಗಬೇಕು ಅಂದರೆ ಭಯ ಮತ್ತು ಆಮಿಷ ಇದೆರಡನ್ನು ಮೀರಬೇಕು. ಇದೆರಡರಿಂದಾಗಿ ಮನುಷ್ಯ ಯಾವ ಎತ್ತರ ಏರಬೇಕೋ ಆ ಎತ್ತರ ಏರೋಕ್ಕಾಗೋದಿಲ್ಲ. ಮನುಷ್ಯ ಮೇಲೇರಬೇಕು ಅಂದರೆ ಇದನ್ನು ಮೀರಬೇಕು, ಭಯ ಮತ್ತು ಆಮಿಷವನ್ನು ಮೀರಬೇಕು. ಆ ಪಾಠವನ್ನು ಭಗವಂತ ದೇವರ ದೇವತೆಗಳು ಹೇಳ್ತಾ ಇದ್ದಾನೆ. ಭಯ ಮತ್ತು ಆಮಿಷವನ್ನು ಮೀರಿ ಕಾಲಕೂಟ ಬಂದರೂ ಅಂಜಬೇಡಿ, ಅಪ್ಸರಿಯರು ಬಂದರೂ ಆಸೆ ಪಡಬೇಡಿ. ಅದು
ನಿಮಗೆ ಮುಂದಿನ ದಾರಿಯನ್ನು ಮಾಡಿಕೊಡ್ತಿದ್ದೀನಿ ಅಂತ ಹೇಳಿದ ಮೇಲೆ ಇಂದ್ರ ಹೋಗಿ ಸಂಧಾನ ಮಾಡಿಕೊಳ್ತಾನೆ. ರಾಕ್ಷಸ ನಾಯಕರು ಬಲಿ, ಶಂಬರ, ಅರಿಷ್ಟ ನೇಮಿ ಮೊದಲಾಗಿರ್ತಕ್ಕಂಥ ರಾಕ್ಷಸ ನಾಯಕರ ಬಳಿ, ಮಹಾಬಲಿ ಎಲ್ಲರಿಗಿಂತಲೂ ಅಗ್ರಗಣ್ಯ ಅವರ ಪೈಕಿಯಲ್ಲಿ, ಅವ್ರ ಜೊತೆಗೆ ಹೋಗಿ ಒಂದು ಸಂಧಾನ ಮಾಡಿಕೊಡ್ತಾರೆ. ಅವರಿಗೂ ಹೂ ಅನ್ನಿಸ್ತು, ಅಮೃತ ಬರೋದಾದರೆ ಯಾಕೆ ಸಂಧಾನ ಬೇಡ, ಮಾಡ್ಕೊಳ್ಳೋಣ ಸಂಧಾನವನ್ನು ಅಂತ ಅವರಿಗೂ ಕೂಡ ಅನ್ನಿಸ್ತು. ಹಾಗಾಗಿ ದೇವತೆಗಳಿಗೂ ರಾಕ್ಷಸರಿಗೂ ಮಧ್ಯೆ ಒಂದು ಸಂಧಾನ ಏರ್ಪಟ್ಟಿತು. ಒಂದು ಎಂಥ ವಿಚಿತ್ರ ನೋಡಿ, ಎಲ್ಲಿಯಾದರೂ ಉಂಟ ಈ ಕತ್ತಲೆ ಬೆಳಕು ಸಂಧಾನ ಮಾಡ್ಕೊಳ್ಳೋದು ಉಂಟ? ಯಾವಾಗಲಾದರೂ ಉಂಟ? ಕತ್ತಲೆ ಇದ್ದರೆ ಬೆಳಕಿಲ್ಲ, ಬೆಳಕಿದ್ದರೆ ಕತ್ತಲೆ ಇಲ್ಲ. ಹಾಗಿರುವಾಗ ಸಂಧಾನ ಹೇಗೆ ಸಾಧ್ಯ, ಎಲ್ಲಿ ಸಾಧ್ಯ? ಪ್ರತಿದಿನ ಸಾಧ್ಯ. ಬೆಳಗಿನ ಸಂಧ್ಯಾಕಾಲ, ಸಾಯಂ ಸಂಧ್ಯಾಕಾಲ ಹೋಗಿ ನೋಡಿ ನೀವು, ಬೇಕಾದರೆ ಎರಡೂ ಸೇರ್ತೇವೆ. ಅಲ್ಲಿ ಬೆಳಕು ಕತ್ತಲೆ ಎರಡೂ ಸೇರ್ತೇವೆ. ಯಾವುದೋ ಕಾರಣಕ್ಕೆ ಅಂದರೆ ಉದ್ದೇಶ ಒಂದೇ ಆದಾಗ, ಯಾವುದೋ ಒಂದು ಲಕ್ಷ್ಯ ಒಂದೇ ಆದಾಗ ಎಂಥ ವಿರೋಧಗಳು ಕೂಡ ಪರಸ್ಪರ ಒಂದಾಗೋಕ್ಕೆ ಸಾಧ್ಯ ಇದೆ. ನಮಗೆಲ್ಲ ಅಂತೂ ಕಣ್ಣು ಮುಂದೆ ಪ್ರತಿನಿತ್ಯ ಕಾಣ್ತದಲ್ವಾ, ಯಾರ್ಯಾರು ಒಂದಾಗ್ತಾರೆ, ಯಾರ್ಯಾರು ದೂರ ಆಗ್ತಾರೆ, ಯಾವಾಗ ಪ್ರತಿನಿತ್ಯ ನೋಡುವಂಥದ್ದು. ಪೇಪರ್ ಓದ್ತಾ ಇದ್ದರೆ ಸಾಕು ಅಂತ, ನಿನ್ನೆವರೆಗೆ ಬೈದಾಡ್ತಾ ಇದ್ದವ್ರು ಇವತ್ತು ಒಂದೇ, ನಾಳೆ ಮತ್ತೆ ಯಥಾ ಪ್ರಕಾರ ಮೊದಲಿನ ಹಾಗೆ ಅಂತ. ಅದು ಉದ್ದೇಶ ಒಂದೇ ಆಗಿರ್ತದೆ, ಅಧಿಕಾರ ಎನ್ನುವ ಉದ್ದೇಶ ಒಂದೇ ಆದರೆ ಆಗ ಹಾವು ಮುಂಗುಸುಗಳು ಕೂಡ ಒಂದಾಗ್ತವೆ, ಹಾವು ಇಲಿಗಳು ಕೂಡ ಒಂದಾಗ್ತವೆ. ಆ ಸಂದರ್ಭದಲ್ಲಿ ಸಂಧಿ ಮಾಡಿಕೊಳ್ಳಿ. ಈ ಹಾವು ಇಲಿ ಅಹಿಮೋಷಕ ನ್ಯಾಯ ಅಂತಲೂ ಇದೆ. ಅಹಿಮೋಷಕ ನ್ಯಾಯ ಅಂದರೆ ಈ ಹಾವಿಗೂ ಮತ್ತು ಇಲಿಗೂ ಸಂಧಾನವಾಯಿತು, ನಂಬ್ತೀರಾ? ಆಯ್ತಂತೆ. ಅದು ಅಕಸ್ಮಾತ್ ಹಾವಾಡಿಗನ ಬುಟ್ಟಿಯೊಳಗೆ ಸಿಕ್ಕಿಬಿದ್ದು ಬಿಟ್ಟಿತ್ತು ಹಾವು. ಅದಕ್ಕೆ ತಪ್ಪಿಸ್ಕೊಳ್ಳೋಕೆ ಉಪಾಯ ಇಲ್ಲ. ಅದು ಹಾವನ್ನು ಹಿಡಿದಿದ್ದವನು ಹಾವಾಡಿಗ ಉದ್ದೇಶಪೂರ್ವಕವಾಗಿ. ಆದರೆ ಇನ್ನೊಂದು ಆಗಲ್ಲ, ಆಕಸ್ಮಿಕವಾಗಿ ಒಂದು ಘಟನೆ ನಡೆದೇ ಇತ್ತು. ಅಕಸ್ಮಾತ್ ಆಗಿ ಒಂದು ಇಲಿ ಅದರೊಳಗೆ ಬಿದ್ದು ಬಿಡ್ತು, ಹಿಡಿದಿದ್ದಲ್ಲ ಹಾವಾಡಿಗ. ಅದು ಹೇಗೋ ದೈವ ನಿಯೋಗದಿಂದಾಗಿ ಇಲಿ ಆ ಬುಟ್ಟಿಯೊಳಗೆ ಬಿದ್ದು ಬಿಡ್ತು. ಬಿದ್ದ ಇಲಿಯನ್ನು ಹಾವು ತಿನ್ನಲಿಲ್ಲ, ಇಲಿ ಜೊತೆಗೆ ಒಂದು ಸಂಧಾನ ಮಾಡಿಕೊಂಡಿದ್ದಂತೆ. ಹೇಗೂ ನಾನು ನೀನು ಇಬ್ಬರು ಸಿಕ್ಕಿ ಬಿದ್ದಿದ್ದೇವೆ, ನಮಗಿಬ್ಬರಿಗೂ ಬದುಕಿಲ್ಲ, ರಾಜಿ ಮಾಡಿಕೊಂಡ್ರೆ ಬದುಕಿರ್ಬೋದು ಇಬ್ಬರಿಗೂ. ಏನು ರಾಜಿ ಅಂತ ಕೇಳ್ತಂತೆ ಇಲಿ. ನೀನು ರಂಧ್ರ ಕೊರೆದ್ರಾಯ್ತು ಬುಟ್ಟಿಗೆ, ಇಬ್ಬರು ಹೊರಗೋದ್ರಾಯ್ತು, ನಾನು ನಿನ್ನ ತಿನ್ನೋದಿಲ್ವಲ್ಲ, ಅದೇ ಪರಿಹಾರ ನಿನಗೆ. ಇಲಿ ಒಪ್ಪಿತು. ರಾತ್ರಿಯಿಂದ ಇಡೀ ರಾತ್ರಿ ಇದು ಕರ ಕರ ಕೊರೆದು 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 ಬೆಳಗಾಗ ಹೊತ್ತಿಗೆ ಬುಟ್ಟಿಲೊಂದು ರಂಧ್ರ ಆಯ್ತಂತೆ. ರಂಧ್ರ ಆಗ್ತಿರೋ ಹಾಗೆ ಮೊದಲು ಹಾವು ಹೊರಗೋಯ್ತು. ಇಲಿಗಿಂತ ಮೊದಲು ಹಾವು ಹೊರಗೆ ಹೋಯ್ತು, ಕಾಯ್ತಾ ಇತ್ತು ಇಲಿ ಹೊರಗೆ ಬರೋದನ್ನು. ಹೊರಗೆ ಬಂದು ಕೂಡಲೇ ತಿಂದಾಕ್ಬಿಡ್ತಂತೆ ಇಲಿಯನ್ನು. ಇದು ಈ ಅಹಿಮೋಷಕ ನ್ಯಾಯ ಅಂತ ಹೆಸರು. ಈ ಸಂಧಾನಗಳು ಎಷ್ಟೋ ಹೀಗಿರ್ತವೆ ಅಂತ. ಈ ದೇವತೆಗಳು ರಾಕ್ಷಸರ ಜೊತೆಗೆ ಸಂಧಾನ ಮಾಡ್ಕೊಂಡಿದ್ದಾದರೂ ಕೂಡ ಅದೇನು ಶಾಶ್ವತ ಸಂಧಾನ ಅಂತಲ್ಲ, ಕಾರ್ಯಸಾಧನೆ ಆಗ್ತಿರುವಾಗ ಪ್ರಾರಂಭ ಆಗ್ತದೆ. ಈ ಅಮೃತ ಬಂದ ಕೂಡಲೇ ಆಗಿದ್ದೇ ಮಹಾಯುದ್ಧ, ದೊಡ್ಡ ಯುದ್ಧ ಆಯಿತು ದೇವತೆಗಳಿಗೂ ರಾಕ್ಷಸರಿಗೂ. ಮತ್ತೆ ಹಾಗೆ ರಾಕ್ಷಸನಾದರೂ ಹಾಗೆ ಸಂಧಾನ ಮಾಡ್ಕೊಂಡಿದ್ದು ಅದೇನು ಒಳ್ಳೆಯ ಉದ್ದೇಶದಿಂದ ಅಲ್ಲವೇ ಇಲ್ಲ. ದೇವತೆಗಳಾದರೂ ಕೂಡ ಚೂರ್ಪಾರಿ ಏನಾದ್ರು ಒಳ್ಳೆಯ ಉದ್ದೇಶ ಇದ್ದರೂ ಇರ್ಬೋದೇನೋ, ಆದರೆ ರಾಕ್ಷಸರಲ್ಲಿ ಇರೋದೇ ಇಲ್ಲ. ಅದು ಈ ಸಮುದ್ರವನ್ನು ಮಥನ ಮಾಡೋ ಮಟ್ಟಿಗೆ ಮಾತ್ರ ಸಂಧಾನ ಮಾಡಿಕೊಂಡಿರ್ತಕ್ಕಂಥದ್ದು, ಇವೆಲ್ಲ ಶಾಶ್ವತ ಅಲ್ಲ. ಹೀಗೆ ಸಮುದ್ರ ಮಥನಕ್ಕೆ ಸಿದ್ಧತೆ ಆಗಿದೆ. ಕಡಗೋಲು ತರಬೇಕಲ್ಲ, ಕ್ಷೀರಸಾಗರದಲ್ಲಿ ಕಡಗೋಲಾಗಿ ಮಂದರ ಪರ್ವತವನ್ನು ಏರಿಸಬೇಕಾಗಿದೆ. ಏನು ಮಾಡಿದರೂ ಮಂದರ ಪರ್ವತವನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ದೇವತೆಗಳು ರಾಕ್ಷಸರು ಸೇರಿದರೂ ಕೂಡ ಆ ಕಾಂಚನ ಪರ್ವತವನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೂ ಭಗವತ್ ಕಾರುಣ್ಯದಿಂದಾಗಿ ಆ ಪರ್ವತ ಮೇಲೆ ಬಂತು. ಕಷ್ಟಪಟ್ಟು ಬಲಿ, ಇಂದ್ರ ಮೊದಲಾದವರು ಹೊತ್ಕೊಂಡ್ಬರ್ತಾ ಇದ್ದಾರೆ ಪರ್ವತವನ್ನು. ದಾರಿ ಮಧ್ಯೆ ಬಿದ್ದೋಯ್ತಂತೆ ಪರ್ವತ, ಭಾರ ತಡೆಯೋಕ್ಕಾಗದೆ ಮಹಾಪ್ರಯತ್ನದಿಂದ ಹೊತ್ಕೊಂಡ್ಬಂದಿದ್ದಾರೆ, ಬಿದ್ದೋಗ್ಬಿಡ್ತು ಪರ್ವತ. ಅಳ್ತಾ ಇದ್ದಾರೆ ದೇವತೆಗಳು ರಾಕ್ಷಸರು ಎಲ್ಲರೂ ಅಳ್ತಾ ಇದ್ದಾರೆ. ಆಗ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಅಲ್ಲಿಗೆ ಬರ್ತಾನೆ. ಒಂದೇ ಕೈಯಿಂದ ಮಂದರ ಪರ್ವತವನ್ನು ಎತ್ತಿ ಗರುಡನ ಬೆನ್ನ ಮೇಲೆ ಇಡ್ತಾನೆ. ಅವನು ಆರಾಮಾಗಿ ಹಾರು ಹೋಗ್ತಾನೆ ತಗೊಂಡು, ಮಂದರ ಪರ್ವತವನ್ನು ಎತ್ಕೊಂಡು. ಇವರೆಲ್ಲ ನೋಡ್ತಾ ನಿಂತ್ಕೊಂಡ್ರು ದೇವತೆಗಳು ರಾಕ್ಷಸರು. ಇದು ಯಾಕೆ ಅಂದರೆ ನಮ್ಮ ಶಕ್ತಿ ಎಷ್ಟಂದರೂ ಅಷ್ಟೇ, ಅವನ ಶಕ್ತಿ ಅಷ್ಟೆಲ್ಲ ದೊಡ್ಡದು. ಅವನಿಗೆ ನಾವು ಶರಣಾಗಿದ್ದರೆ ಎಂಥದ್ದು ಕೂಡ ಸಾಧ್ಯ, ಅಸಂಭವ ಯಾವುದೂ ಇಲ್ಲ. ಪರ್ವತಕ್ಕೆ ಕಿತ್ತು ಎತ್ತಿದ್ದಾದರೂ ಅವನ ಶಕ್ತಿಯಿಂದಲೇ.
ಎಲ್ಲ ಮಧ್ಯೆ ಬಂದಿರಬೇಕು ಒಂದು ಭಾವ. ಹೇಗೆ ನಾವು ಒಂದು ಪರ್ವತವನ್ನು ರೀತಿ ಹೊತ್ಕೊಂಡ್ಬರ್ತಾ ಇದ್ದೇವೆನೋ ಮದ ಬಂದಿರಬೇಕು ಒಂಚೂರು. ದೇವರು ಕೈ ಬಿಟ್ಟ, ಪರ್ವತ ಕೈ ಬಿಟ್ಟೋಯ್ತು, ಪರ್ವತವು ಬಿದ್ದೋಯ್ತು. ಒಂದು ಅದೆಷ್ಟೋ ದೇವತೆಗಳು ರಕ್ಷಸರು ಸತ್ತೇ ಹೋದ್ರಂತೆ ಪರ್ವತದ ಅಡಿಯಲ್ಲಿ. ಕೇವಲ ಈಕ್ಷಾ ಮಾತ್ರದಿಂದ, ತನ್ನ ಅಮೃತ ದೃಷ್ಟಿಯಿಂದಲೇ ಸತ್ತವನ್ನೆಲ್ಲ ಬದುಕಿಸ್ತಾನೆ ಭಗವಂತ. ಬಂದರೆ ಪರ್ವತವನ್ನು ಎತ್ತಿ ಗರುಡನ ಮೇಲಿಟ್ಟು ತನ್ಮೂಲಕವಾಗಿ ಅದನ್ನು ಕ್ಷೀರಸಾಗರಕ್ಕೆ ತೆಗೆದುಕೊಂಡು ಹೋಗಿ ಕ್ಷೀರಸಾಗರದಲ್ಲಿ ಆ ಪರ್ವತವನ್ನು ಇರಿಸಿ ಗರುಡ ಹೊರಟು ಹೋಗ್ತಾನೆ ಭಗವಂತ, ಅಂತರ್ಧಾನನಾಗ್ತಾನೆ. ಈಗ ವಾಸುಕಿ ತ ಕರ್ಕೊಂಡ್ಬರಬೇಕಾಗಿದೆ. ವಾಸುಕಿ ಕಡಿಯುವ ಹಗ್ಗ ಅವನು ಒಪ್ಪಬೇಕಲ್ಲ, ಅದಕ್ಕೆ ಅವನಿಗೆ ಆಸೆ ತೋರಿಸಿದ್ರಂತೆ. ಫಲದಲ್ಲಿ ನಿನಗೆ ಭಾಗ ಕೊಡ್ತೇವೆ, ಮುಂದೆ ಅಮೃತ ಬಂದಾಗ ನಿನಗೆ ಅದರಲ್ಲಿ ಭಾಗ ಕೊಡ್ತೇವೆ ಅಂತ ಆಸೆ ತೋರಿಸಿದ್ರಂತೆ ಆತನಿಗೆ. ಅವನಲ್ಲಿ ವಿಷ ಬೇಕಾದಷ್ಟಿದೆ, ಅಮೃತ ಇಲ್ವಲ್ಲ, ಒಪ್ಕೊಂಡ ಅವನು. ಆಯಿತು ಸರಿ, ಈ ಮಂದರ ಪರ್ವತವನ್ನು ಕ್ಷೀರಸಾಗರದಲ್ಲಿ ಇಡಲಾಯಿತು. ವಾಸುಕಿ ಸುತ್ತಿಕೊಂಡ ಮಂದರ ಪರ್ವತವನ್ನು, ಆ ಕಡೆಗೆ ಒಂದು ಕಡೆಗೆ ಬಾಲ, ಒಂದು ಕಡೆಗೆ ತಲೆ. ಆಯಿತು, ಈಗ ದೇವತೆಗಳ ಮಧ್ಯೆ ವಿಷ್ಣು ಕೂಡ ಇದ್ದಾನೆ, ಉಪೇಂದ್ರನಾಗಿದ್ದಾನೆ, ಇಂದ್ರಾವರಾಜ, ಇಂದ್ರ ಸಹೋದರ ಅವನು. ಅವನು ಮೊದಲಾಗಿ ಬಂದು ಮುಖಭಾಗದ ಹತ್ತಿರ ಬಂದನಂತೆ, ಹಿಡ್ಕೊಳ್ಳೋದಕ್ಕೆ ಸರ್ಪದ ಮುಖ ಯಾವ ಕಡೆಗೆ ಇದೆಯೋ ವಾಸುಕಿ ಇದ್ದು ಆ ಕಡೆಗೆ ಬಂದನಂತೆ. ಎಲ್ಲ ದೇವತೆಗಳು ಅವನ ಹಿಂದೆ ಹೋದ್ರಂತೆ. ರಾಕ್ಷಸರು ಹೇಳಿದ್ರಂತೆ ಆಗೋದಿಲ್ಲ, ಆಗೋದೇ ಇಲ್ಲ. ಯಾಕೆ? ನ ಗೃಹೀಮೋ ವಯಂ ಪುಚ್ಛಂ ಅಹೇರಂಗ ಮಮಂಗಲಂ. ಹಾವಿನ ಪುಚ್ಛ, ಹಾವಿನ ಬಾಲ, ಛೇ ಅಮಂಗಲ ಅದಂತ. ನಮ್ಮ ಮರ್ಯಾದೆಗೆ ಕಡಿಮೆ. ನಾವು ಉತ್ತಮ ಕುಲದವರು, ನಾವು ವಿದ್ಯಾಸಂಪನ್ನರು, ಇವರಿಗೆಲ್ಲ ಹಿರಿಯರು, ನಾವು ದೇವತೆಗಳಿಗೆ ಹಿರಿಯಬ್ಬೇ ಮಕ್ಕಳು ಕೂಡ, ದ್ವಿತೀಯ ಮಕ್ಕಳು ನಾವು. ಹೀಗೆಲ್ಲ ಇರೋದ್ರಿಂದ ನಾವು ಈ ಬಾಲ ಹಿಡ್ಕೊಳ್ಳೋದೆಲ್ಲ ಇಲ್ಲವೇ ಇಲ್ಲ. ಸ್ವಾಧ್ಯಾಯ ಶ್ರುತ ಸಂಪನ್ನ, ನಮ್ಮ ಜನ್ಮ ಎಂಥದ್ದು, ನಮ್ಮ ಕರ್ಮಗಳು ಎಂಥದ್ದು ಅಂತ. ಅವ್ರ ಕರ್ಮ ಅಂತ ಹೀಗೆಲ್ಲ ಹೇಳಿ ನಾವು ಬಾಲ ಹಿಡ್ಕೊಳ್ಳೋದಿಲ್ಲ ಅಂತ. ಅದೇ ಬೇಕಾಗಿತ್ತು ವಿಷ್ಣುವಿಗೆ, ಬೇಕಾಗಿದ್ದೇ ಅದು. ಒಂದು ವೇಳೆ ವಿಷ್ಣುವೇ ಮೊದಲು ಹೋಗಿ ಬಾಲ ಹಿಡ್ಕೊಂಡಿದ್ರೆ ತಕರಾರು ಮಾಡ್ತಿದ್ರು ಯಥಾ ಪ್ರಕಾರ ದೇವ ರಾಕ್ಷಸರು ಅಂತ. ಈಗ ಹಾಗಲ್ಲ, ಬಾಲ ಬೇಕಾಗಿದ್ದು ದೇವತೆಗಳಿಗೂ, ದೇವತೆಗಳಿಗೆ ಮುಖ್ಯವಾಗಿ ಬೇಕಾಗಿ, ಯಾಕೆಂದರೆ ಮುಖದಲ್ಲಿ ವಿಷ ಇದೆ, ಜ್ವಾಲಾವಲಿ ಮುಖದಿಂದ ಹೊರಗೆ ಬರ್ತಾ ಇರ್ತದೆ ಯಾವಾಗಲೂ. ಅದರಲ್ಲಿಯೂ ಇವರು ಕಡಿಯುವಾಗಲಂತೂ ಅವನು ಉಸಿರು ಬಿಟ್ಟರೆ ಬೆಂಕಿಯೇ ಬರೋದು ಅಲ್ಲಿಂದ. ಹಾಗಾಗಿ ಅದು ಬೇಡ ಅಂತಲೇ ಇದ್ದಿದ್ದು ಈ ದೇವತೆಗಳಿಗೆ. ಉಪಾಯ ಮಾಡಿ ಬಾಲಕ್ಕೆ ಹೋಗೋದು ಹೇಗೆ ಅಂದರೆ, ಈ ಈ ರಾಕ್ಷಸರ ಈಗೋ ಹರ್ಟ್ ಮಾಡಿದರೆ, ಸ್ವಲ್ಪ ಸ್ವಲ್ಪ ಅವರ ಅಹಂಕಾರವನ್ನು ಜಾಗೃತ ಮಾಡಿದರೆ ಅದು ಹೆಡೆ ಎತ್ತು ನಿಂತರೆ ಹೆಡೆ ಕಡೆ ಹೋಗ್ತಾರೆ ಕೂಡಲೇ ಅವರು. ಹಾಗೆ ಆಯಿತು, ಅಹಂಕಾರ ಹೆಡೆ ಎತ್ತಿ ನಿಂತರೆ ನಾವು ಹೋಗೋದು ಹೆಡೆ ಕಡೆಗೆ, ವಿಷಯದ ಕಡೆಗೆ ಹೋಗೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೋಗಿ ಮುಖಭಾಗವನ್ನು ರಾಕ್ಷಸರು ಹೇಳಿದರು. ಬಾಲ ಪ್ರದೇಶವನ್ನು, ಬಾಲವನ್ನು ದೇವತೆಗಳು ಹೇಳಿದರು. ಬಾಲದಲ್ಲಿ ಅಮೃತ ಇದೆ ಅಂತ ಹೇಳ್ತಾರೆ, ಆ ಭಾಗ ದೇವತೆಗಳಿಗೆ ಬಂತು, ಕಡಿಯೋಕ್ಕೆ ಶುರುವಾಯಿತು. ಎಷ್ಟು ಹೊತ್ತು ಆಗಲಿಲ್ಲ ಕಡಿಯೋಕ್ಕೆ ಶುರು ಮಾಡಿ, ಅದು ಮುಳುಗಿ ಹೋಯಿತು ಮಂದರ ಪರ್ವತ ಸಮುದ್ರದಲ್ಲಿ. ಅದಕ್ಕೇನು ಆಧಾರ ಇಲ್ವಲ್ಲ, ಇವರೆಲ್ಲ ಮಹಾಬಲಿಷ್ಠರು ಹಿಡ್ಕೊಂಡಿದ್ದಾರೆ ಹಗ್ಗವನ್ನು. ಆದರೂ ಕ್ಷೀರಸಾಗರದ ಆಳ ದೊಡ್ಡದಲ್ವಾ, ಹಾಗಾಗಿ ಮಧ್ಯಮಾನೇರ್ಣವೇ ಸೋದ್ರಿಹಿ ಅನಾಧಾರೋ ಹ್ಯಪೋವಿಶತು ಧ್ರಿಯಮಾಣೋಪಿ ಬಲಿಭಿ ಗೌರವಾತ್ ಪಾಂಡುನಂದನ. ತನ್ನ ತೂಕ, ಪರ್ವತದ ತೂಕ ಮತ್ತು ಕ್ಷೀರಸಾಗರದ ಆಳ ಇದೆರಡೂ ಸೇರಿದರೆ ಫಲ ಅದು, ತೂಕ ಪ್ಲಸ್ ಆಳ ಈಸ್ ಈಕ್ವಲ್ ಟು ಏನಂದರೆ ಮಂದರ ಪರ್ವತ ಮುಳುಗಿ ಹೋಗೋದು ಸಮುದ್ರದಲ್ಲಿ. ಅಷ್ಟಾಯಿತು ಅಂತ ಎಲ್ಲ ನಿರಾಶರಾಗಿ ನಿಂತಿದ್ದಾರೆ. ತೇ ಸ್ವನಿರ್ವಿಣ್ಣ ಮನಸಃ ಪರಿಮ್ಲಾನ ಮುಖಶ್ರಿಯ ಆಸನ್ ಸ್ವಪೌರುಷೇನಷ್ಟೇ ದೈವೇನಾತಿ ಬಲೀಯಸ. ದೈವದ ಮುಂದೆ ಪೌರುಷ ಸೋತಿದೆ, ಪುರುಷ ಪ್ರಯತ್ನ ಶೂನ್ಯವಾಗಿದೆ, ಬಲವತ್ತರ ದೈವಾನ್ ವಿಧಿ ಬಲವತ್ತರ. ಹಾಗಾಗಿ ಮೂಜಗದಲ್ಲೇ ಬಲವಂತರಾಗಿರ್ತಕ್ಕಂಥ ದೇವಾಸುರರು ಸೇರಿ ಕಡೆದರೂ ಕೂಡ ಮಂದರ ಪರ್ವತವನ್ನು ಧಾರಣೆ ಮಾಡೋಕ್ಕಾಗಲಿಲ್ಲ. ಅದು ಮುಳುಗಿ ಹೋಯಿತು, ಬಾಡಿ ಹೋಯಿತು, ಪರಿಮ್ಲಾನವಾಯಿತು ದೇವಾಸುರರ ಮುಖ. ಆಗ ಭಗವಂತ ಪ್ರವೇಶ ಮಾಡ್ತಾನೆ. ಭಗವಂತನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೋತಾರೆ ದೇವತೆಗಳು. ಕೆಲವು ರಾಕ್ಷಸರು ಮಾಡಿದರೂ ಏನು, ಆಗ ಪ್ರಾರ್ಥನೆ ಮಾಡ್ಕೋತಾರೆ. ಆಗ
ಭಗವಂತ ಬಂದನಂತೆ. ವಿಲೋಕ್ಯ ವಿಘ್ನೇಶ ವಿಧಿಂ ತದೇಶ್ವರೋ ದುರಂತ ವೀರ್ಯೋ ವಿತಥಾಭಿಸಂಧಿ ಕೃತ್ವಾ ವಪುಃ ಕಾಚ್ಛಪಮದ್ಭುತಂ ಮಹತ ಪ್ರವಿಶ್ಯತೋಯಂ ಗಿರಿಮುಜ್ಜಹಾರ. ವಿಘ್ನೇಶ ವಿಧಿ ಅದು, ಗಣಪತಿ ತನ್ನ ಶಕ್ತಿ ತೋರಿಸಿದ್ದಂತೆ, ಅದು ಬೇರೆ ಏನಲ್ಲ. ಎಲ್ಲ ಅಖಂಡ ಮುಖಂಡರು ಸೇರಿ ಸಮುದ್ರ ಕ್ಷೀರಸಾಗರ ಮಥನ ಮಾಡ್ತಾ ಇದ್ದಾರೆ, ಒಂದು ಸ್ಮರಣೆ ಮಾಡೋಕ್ಕಾಗಲಿಲ್ಲ ನಂದು ಅಂತ. ಅವನಿಗೆ ಒಂದು ಮೋದಕ ಕೊಟ್ಟರು ಸುಮ್ಮನೆ ಇರ್ತಿದ್ದೆ ನಾನು. ಇಷ್ಟು ಜನ ದೊಡ್ಡ ದೊಡ್ಡ ತಲೆಗಳು, ಹಣ್ಣು ತಲೆ ಕಪ್ಪು ತಲೆ ಎಲ್ಲ ಇದ್ದಾವೆ, ಒಂದೇ ಒಂದು ಜನಕ್ಕೆ ನನ್ನ ನೆನಪಾಗೋದು ಬೇಡ ಹಾಗಾದರೆ ಅಂತ ಸಿಟ್ಟು ಬಂತಂತೆ ಗಣಪತಿಗೆ. ಹಾಗಾಗಿ ಇವ್ರು ಯಾರಿಗೂ ಕಾಣದೇ ಇರೋ ಹಾಗೆ ಮೇಲಿಂದ ಬಂದು ಒಂದು ವದ್ದನಂತೆ ಪರ್ವತಕ್ಕೆ ಕೆಳಗೋಯ್ತು ಅಂತೆ. ಹಾಗೆ ವದ್ದ ಅಂತಿಲ್ಲ, ಅಂತೂ ವಿಘ್ನೇಶ ವಿಧಿ ಇಂತಿದೆ. ವಿಲೋಕ್ಯ ವಿಘ್ನೇಶ ವಿಧಿಂ ತದೇಶ್ವರ, ಆ ವಿಘ್ನೇಶ್ವರ ಈ ಕೆಲಸ ಮಾಡ್ತಾ ಇರುವಂಥದ್ದು ಗಣಪತಿ ಅನ್ನೋದನ್ನು ಮತ್ತಾರೂ ಕಾಣಲಿಲ್ಲ. ಆದರೆ ನಾರಾಯಣ ಕಂಡ, ಹರಿ ಕಂಡ. ಕಂಡಾಗ ದುರಂತ ವೀರ್ಯ ಅವಿತಥಾಭಿಸಂಧಿ, ಅನಂತ ಪರಾಕ್ರಮವುಳ್ಳವನು ಭಗವಂತ. ಅನಂತ ಬಲ ಎಷ್ಟು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಇಯತ್ತೆ ಇಲ್ಲ, ಎಷ್ಟು ಅಂತಿಲ್ಲ. ಅಷ್ಟು ಬಲವುಳ್ಳ ಭಗವಂತ ಕೂರ್ಮ ಶರೀರವನ್ನು ಧಾರಣೆ ಮಾಡ್ತಾನೆ. ಕೃತ್ವಾ ವಪುಃ ಕಾಚ್ಛಪಮದ್ಭುತಂ ಮಹತ್ ಪ್ರವಿಶ್ಯತೋಯಂ ಗಿರಿಮುಜ್ಜಹಾರ. ನೋಡ್ತಾ ಇದ್ದಾರೆ ದೇವತೆಗಳು, ರಾಕ್ಷಸರು ಮುಳುಗಿ ಹೋಗಿದೆ ಮಂದಿರ ಪರ್ವತ. ಏನಿಲ್ಲ, ಒಂದು ಚೂರು ಹೊತ್ತು ಮುಳುಗಿದ ಗುರುತಿತ್ತು ನೀರಿನಲ್ಲಿ, ಅಲೆಗಳು ಏರ್ಪೇರಿತ್ತು, ಆಮೇಲೆ ಅದೂ ಇಲ್ಲ. ಸಪ್ಪೆ ಮುಖ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಮೇಲೆದ್ದು ಬಂತು ಗಿರಿ ಮತ್ತೆ. ಹೇಗೆ ಅಂದರೆ ಆದಿಕೂರ್ಮನಾಗಿ ಆ ಮಂದಿರ ಪರ್ವತದ ಕೆಳಗೆ ನಿಂತು ತಾನು ಆಧಾರನಾಗಿದ್ದಾನೆ, ಮೂಲಾಧಾರನಾಗಿದ್ದಾನೆ ಭಗವಂತ. ಮೇಲೆ ಬಂದಮೇಲೆ ಗೊತ್ತು ಇವ್ರಿಗೆ ಏನಾಗ್ತಾ ಇದೆ. ತಮುತ್ಥಿತಂ ವೀಕ್ಷ್ಯ ಕುಲಾಚಲಂ ಪುನಃ ಸಮುದ್ಯತ ನಿರ್ಮಥಿತುಂ ಸುರಾಸುರಾಃ ದಧಾರ ಪೃಷ್ಠೇನ ಸಲಕ್ಷ ಯೋಜನ ಪ್ರಸ್ತಾರಿಣ ದ್ವೀಪ ಇವಾ ಪರೋ ಮಹಾನ್. ಲಕ್ಷ ಯೋಜನದ ದ್ವೀಪದಂತಿತ್ತು ಕೂರ್ಮನ ಬೆನ್ನು. ಲಕ್ಷ ಯೋಜನ ವಿಸ್ತಾರದ ದ್ವೀಪದಂತೆ, ಆ ದ್ವೀಪದ ಮೇಲೆ ಮಂದರ ಪರ್ವತ ಇದೆ ಅಂತನೋ ಹಾಗೆ. ಮಂದರ ಪರ್ವತ ಅಂದರೆ ಮಹಾದ್ವೀಪಗಳಿಗಿಂತ ದೊಡ್ಡ ದ್ವೀಪ ಅದು, ಅಂದರೆ ಅಷ್ಟು ದೊಡ್ಡ ವಿಸ್ತಾರ ಇದೆ ಅದಕ್ಕೆ. ಆದರೆ ಆ ಮಂದರ ಪರ್ವತವು ಕೂಡ ಆ ಲಕ್ಷ ಯೋಜನೆ ವಿಸ್ತಾರದ ದ್ವೀಪದ ಮಧ್ಯದಲ್ಲಿ ಒಂದು ಬಿಂದುವಾಯಿತು, ಒಂದು ರಾಶಿಯಾಯಿತು ಅದರ ಮಧ್ಯದಲ್ಲಿ. ಹಾಗೆ ಇನ್ನೊಂದು ದ್ವೀಪದಂತೆ, ಅಪರ ದ್ವೀಪದಂತೆ ಆ ಪರ್ವತವನ್ನು, ಮಂದರ ಪರ್ವತವನ್ನು ಭಗವಂತ ಎತ್ತಿ ಹಿಡಿದ. ಅದನ್ನೇ ಆರಂಭದಲ್ಲಿ ಹೇಳಿದ್ದು, ಆಧಾರವಿಲ್ಲದಿದ್ದಾಗ ಆಧಾರವಾಗುವುದು ಯಾರು ಅಂದರೆ ಅವನೇ. ನಿರಾಧಾರಡು ಯಾರೋ ಅವರಿಗೆ ಸದಾಧಾರ ಆಗುವವನು ಯಾರು ಅಂದರೆ ಅವನೇ. ಮತ್ತೆಲ್ಲ ಆಧಾರಗಳು ಸುಳ್ಳು, ಅದನ್ನೇ ಹೇಳಿದ್ದು. ನಾವು 15 ದಿವಸಗಳು ಕೂತ್ಕೊಂಡಿದ್ದೇವೆ. 15 ದಿವಸ ಎಲ್ಲಿದೆ? ನೆಲದಲ್ಲಿದೆ. ಸೊ ಫೌಂಡೇಶನ್ ಮೇಲೆ ನಿಂತಿದೆ. ಫೌಂಡೇಶನ್ ಎಲ್ಲಿದೆ? ನೆಲದಲ್ಲಿದೆ. ನೆಲ ಎಲ್ಲಿದೆ ಕೇಳ್ತಾ ಹೋಗಿ. ಎಲ್ಲ ಒಂದು ಜಾಗ ಬರ್ತದೆ ಅಲ್ಲಿ ನಿಮ್ಗೆ ಆಧಾರವೇ ಕಾಣಿಸೋದಿಲ್ಲ. ಸ್ವಲ್ಪ ಭಾವಿಸಿ ನೋಡಿದರೆ ಈ ಭೂಮಿ ಆಕಾಶದಲ್ಲಿ ಸುಮ್ಮನೆ ಹಾಗೆ ನಿಂತಿರೋದೇ ಭಾಳ ವಿಚಿತ್ರವಾಗಿ ಅನ್ನಿಸ್ತದೆ ಅಂತ, ಅಥವಾ ಚಲಿಸ್ತಾ ಇರೋದೆ ಎಷ್ಟೋ ಲಕ್ಷ ಕೋಟಿ ವರ್ಷಗಳಿಂದ ಹಾಗೆ ನಿರಾಲಂಬವಾಗಿ ಆಕಾಶದ ಸಂಚಾರ ಮಾಡ್ತಾ ಇದೆ. ಒಂದು ಏನೋ ಒಂದು ಎಳೆಯಂತೆ ಸೂರ್ಯನ ಗುರುತ್ವಾಕರ್ಷಣೆ ಅನ್ನೋದು, ಅದು ಹೋದೋ ಅಲ್ಲೋ ಕಂಡವರು ಯಾರು? ದೇವರಿಗೆ ಗೊತ್ತು. ಅಂತ ಹೇಗಪ್ಪ ಸಾಧ್ಯ ಆಗಿದ್ದಿದ್ದು? ಆಧಾರ ಅವನು, ಸರ್ವಾಧಾರ ಅವನು. ಕಡಿಯೋಕೆ ಶುರು ಮಾಡಿದ್ರಂತೆ ದೇವತೆಗಳು ರಾಕ್ಷಸರು. ಮೊಸರು ಕಡಿಯೋದಲ್ಲ, ಹಾಲು ಕಡಿಯೋದು, ಕ್ಷೀರಸಾಗರವನ್ನೇ ಕಡಿಯೋದು. ಚರಾಚರ ಜಗತ್ತಿನ ಸಮಸ್ತ ಔಷಧಿ ಲತೆಗಳಿಂದ ಕೂಡಿರತಕ್ಕಂಥ ಕ್ಷೀರಸಾಗರವನ್ನೇ ಬಲವಂತರೆಲ್ಲ ಸೇರಿ, ಪ್ರಪಂಚದ ಬಲಿಷ್ಠರೆಲ್ಲ ಸೇರಿ ಕಡಿತಾ ಇದ್ದಾರೆ. ಸುರಾಸುರಡು ಕಡಿತಾ ಇದ್ದಾರೆ. ಹೇಗೆ, ಯಾವ ವೇಗದಲ್ಲಿ ಪರಿಭ್ರಮಣ ಮಾಡ್ತಾ ಇರಬೇಕು ಮಂದರ ಪರ್ವತ? ಆಲೋಚನೆ ಮಾಡಿ ನೀವು. ಒಂದು ಕಡೆ ವಾಸುಕಿ ಹಗ್ಗವು ಗಟ್ಟಿ ಇದೆ, ಬಲವಾದ ಹಗ್ಗ ಅದು. ಇನ್ನೊಂದು ಕಡೆಯಿಂದ ದೇವಾಸುರರ ಭುಜವೀರ್ಯ. ಹಾಗಾಗಿ ವಿದ್ಯುದ್ವೇಗದಲ್ಲಿ ಪರಿಭ್ರಮಿಸತೊಡಗಿತು ಮಂದರ ಪರ್ವತ. ಸುರಾಸುರೇಂದ್ರೈರ್ ಭುಜವೀರ್ಯ ವೇಪಿತಂ
ಪರಿಭ್ರಮಂತಂ ಗಿರಿಮಂಗ ಪೃಷ್ಠತಃ ಬಿಭ್ರತ್ತದಾವರ್ತನಮಾದಿ ಕಚ್ಚಪೋ ಮೇನೆಯಂಗ ಕಂಡೂಯನಮ ಪ್ರಮೇಯ. ಪ್ರಶ್ನೆ ಏನಂದರೆ, ದೇವತೆಗಳು ರಾಕ್ಷಸರು ಸೇರಿ ಈ ಮಂದರ ಪರ್ವತವನ್ನು ಆ ವೇಗದಲ್ಲಿ ಕಡಿತಾ ಇದ್ದರೆ ಪಾಪ ನೋವಾಗಲಿಲ್ವಾ ಕೂರ್ಮನಿಗೆ? ಬೆನ್ನಲ್ವಾ ಎಷ್ಟಂದ್ರು ಅಲ್ವಾ? ಈಗ ನಿಮ್ಮ ಬೆನ್ ಮೇಲೆ ಮೊಸರು ಕಡಿದ್ರೆ ಏನಾಗುತ್ತೆ ಹೇಳಿ ಅಂತ ಆಲೋಚನೆ ಮಾಡಿ. ನೀವೊಂದು ಎಷ್ಟು ಕಷ್ಟ ಆಗ್ತದೆ ನೋಡಿ. ದೇವರಿಗೆ ಕಷ್ಟ ಆಗಲಿಲ್ವಾ? ಎಲ್ಲ ಸೇರಿ ಇವರಿಗೆ ಅವ್ರ ಸ್ವಾರ್ಥ, ಅವ್ರಿಗೆ ಅಮೃತ ಬರಬೇಕಾಗಿದೆ. ಪಾಪ ಈ ಅದೇ ಕೂರ್ಮನ ಕಡಿದ್ರೆ ಅದೇ ಕೂರ್ಮನ ಕಥೆ ಏನಾಗಬೇಕು ಅಂದರೆ ಏನಾಗಿದೆ ಅಂತ ಭಾಗವತ ವರ್ಣನೆ ಮಾಡಿದೆ. ಅದು ಸ್ವಲ್ಪ ಬೆನ್ನು ತುರಿಸ್ತಾ ಇದ್ದರೆ ತುರಿಸಿಕೊಟ್ಟಂತೆ ಆಯ್ತಂತೆ ಕೂರ್ಮನಿಗೆ, ಹಾಗೆ ಹೇಳಿದೆ ಭಾಗವತ. ಅದನ್ನು ಕಂಡೂಯನಂ ಮೇನೆ ಅಂಗ ಕಂಡೂಯನಂ ಆದಿಕೂರ್ಮ ಅಂತ, ಅಪ್ರಮೇಯ ಅಪ್ರಮೇಯನಾದ ಆದಿಕೂರ್ಮನು ಅದು ನವೇ ತುರಿಸಿಕೊಟ್ಟಾಗೆ ಅಂತ ಅಷ್ಟು ಸುಖವಾಗಿತ್ತಂತೆ, ಅಷ್ಟು ಹಿತವಾಗಿತ್ತಂತೆ ಆದಿಕೂರ್ಮನಿಗೆ. ಹೇಳಿ ಕೇಳಿ ಆಮೆ ಬೆನ್ನು ಅಂದರೆ ಗಟ್ಟಿ ಅಂದರೆ ಗಟ್ಟಿ ಅದು ಅಲ್ವಾ? ಆ ಬೆನ್ನಿನ ಕವಚ ಇದೆಯಲ್ಲ ಆಮೆ ಇದ್ದು, ಎಷ್ಟು ಗಟ್ಟಿ ಅದು, ಎಷ್ಟು ಕಠೋರ ಅದು. ಆದಿಕೂರ್ಮನದ್ದು ಹೇಗಿರಬೇಕೆನ್ನು ಅಂತ, ಹಾಗಾಗಿ ಒಂದು ಲೆಕ್ಕವೇ ಆಗಲಿಲ್ಲ ಈ ಮಂದರ ಪರ್ವತವನ್ನು ಕಡಿದಿದ್ದು. ಆದರೆ ಕಡಿಯುವ ಶಕ್ತಿಯೇ ಸಾಲದಾಯಿತು. ದೇವಾಸುರರು ಎಲ್ಲ ಸೇರಿಕೊಂಡಿದ್ದರೂ ಕೂಡ ಕ್ಷೀರಸಾಗರದ ಮುಂದೆ ಅವರು ಅಲ್ಪರಾದರು, ಮಂದರ ಪರ್ವತದ ಮುಂದೆ ಕುಬ್ಜರಾದರು, ಅಮೃತದ ಮುಂದೆ ಅವರು ಏನಲ್ಲ ಅಂತ ಅನಿಸ್ಬಿಟ್ರು. ಅಮೃತ ಬರಬೇಕಲ್ಲ, ಹಾಗಾಗಿ ಶಕ್ತಿ ಕಡಿಮೆ ಆಗ್ತಾ ಹೋದಾಗ ಏನು ಮಾಡೋದು? ಆ ಕೆಲಸನ ಅವನೇ ಮಾಡಿದಂತೆ. ಏನು ಕೆಲಸನ? ಅವರನ್ನು ಪ್ರೋತ್ಸಾಹಗೊಳಿಸ್ತಕ್ಕಂಥ, ಅವರ ಶಕ್ತಿ ಉದ್ದೀಪನ ಮಾಡ್ತಕ್ಕಂಥ ಕಾರ್ಯವನ್ನು ಅವನೇ ಮಾಡಿದಂತೆ. ದೇವತೆಗಳ ನಡುವೆ ದೇವರಾಗಿ ಸೇರಿಕೊಂಡಂತೆ ಅವನು, ಅಸುರರ ನಡುವೆ ಅಸುರನಾಗಿ ಸೇರಿಕೊಂಡು ಅವರಿಗೆ ಪ್ರೋತ್ಸಾಹ ಕೊಟ್ಟನಂತೆ. ಅಸುರರಿಗೂ ದೇವತೆಗಳಿಗೂ ಅವರಿಗೆ ಅವರ ಬಲೋದ್ದೀಪಕವಾಗಿರ್ತಕ್ಕಂಥ ಮಾತುಗಳು, ಪ್ರೋತ್ಸಾಹಕವಾದ ನುಡಿಗಳು, ಶಾಬಾಸ್ ಭೇಷ್ ಇದೆಲ್ಲ ಏನೇನು ಮಾಡಿದರೆ ಅವರಿಗೆ ಪುನಃ ಬಲ ಪ್ರಚೋದನೆ ಆಗ್ಬೋದು ಅಂಥದ್ದು. ಮತ್ತು ಅವರೊಳಗೂ ಅಂತಃಸತ್ವವಾಗಿ ಉದ್ದೀಪನಗೊಂಡಾಗ ಮತ್ತೆ ಶಕ್ತಿ ಬಂತು ದೇವತೆಗಳಿಗೂ ರಾಕ್ಷಸರಿಗೂ. ಅಷ್ಟೊತ್ತಿಗೆ ವಾಸುಕಿಗೂ ಸಾಕಾಗೋಯಿತು. ಪಾಪ ಹಿಡಿದು ಕಡಿತಾ ಇದ್ದರೆ ಎರಡೂ ಕಡೆಯಿಂದ ದೇವತೆಗಳು ರಾಕ್ಷಸರು ಎಷ್ಟು ಹೊತ್ತು ತಡ್ಕೋಬೇಕು? ವಾಸುಕಿ ಆದರೂ ಕೂಡ ಸರ್ಪರಾಜನೇ ಆಗಿರ್ಬೋದು, ಆದರೂ ಕಷ್ಟ ಆಗೋದಿಲ್ವಾ ಅಂತ. ಆಗ ವಾಸುಕಿಯಲ್ಲಿ ಅಬೋಧ ರೂಪ, ವಾಸುಕಿಯಲ್ಲಿ ನಿದ್ದೆಯಾಗಿ ಮೈಮರವಾಗಿ ವಾಸುಕಿಯನ್ನು ಪ್ರವೇಶ ಮಾಡ್ತಾನೆ, ಅದೇ ಆದಿಕೂರ್ಮ ಅಂತ. ಒಂದು ರೀತಿ ನಿದ್ದೆ ಬಂದಾಗ ಬಂತು ಅವನಿಗೆ ಅಂತ, ಹಾಗಾಗಿ ಕಡಿದು ಆ ಶ್ರಮ ಗೊತ್ತಾಗಲೇ ಇಲ್ಲ ಅಂತ. ಅವರು ಕಡಿತಾ ಇದ್ರು ನಿದ್ದೆ ಮಾಡ್ತಾ ಇದ್ದ ವಾಸುಕಿ. ನಿದ್ದೆ ಬರೋಕ್ಕೆ ಸಾಧ್ಯ ಅಂದರೆ ಅದು ಭಗವಂತ ಪ್ರವೇಶ ಮಾಡಿದ್ರಿಂದ, ನಿದ್ರಾರೂಪನಾಗಿ ಭಗವಂತ ಪ್ರವೇಶ ಮಾಡಿದ್ರಿಂದ ಅದು ಸಾಧ್ಯ ಆಯಿತು. ಹಾಗಾಗಿ ಉದ್ದೀಪಯನ್ ದೇವಗಣಾಂಶ್ಚ ವಿಷ್ಣು ದೈವೇನ ನಾಗೇಂದ್ರಂ ಅಬೋಧ ರೂಪ, ನಾಗೇಂದ್ರಂ ಅಬೋಧ ರೂಪ, ಅಬೋಧ ರೂಪನಾಗಿ ಕೆಲವು ಸಾರಿ ಬೋಧವೂ ಬರ, ಕೆಲವು ಸಾರಿ ಅಬೋಧವೂ ಬರ. ಕೆಲವು ಸಾರಿ ಕೆಲವು ವಿಷಯ ಗೊತ್ತಾದರೆ ಒಳ್ಳೆಯದು, ಇನ್ನು ಕೆಲವು ವಿಷಯ ಗೊತ್ತಾಗದಿದ್ದರೆ ಒಳ್ಳೆಯದು. ಎಚ್ಚರವೂ ಸುಖ, ನಿದ್ದೆಯೂ ಸುಖ, ಹೌದಾ ಅಲ್ವಾ? ಈಗ ರಾತ್ರಿ ನಿದ್ದೆ ಬರದೇ ಇರಲಿ ನೋಡೋಣ, ಸುಖ ಯಾವುದು ಅಂತ ನಿಮ್ಮ ಕೂಡಲೇ ಹೇಳ್ತೀರಿ. ನೀವು ಒಂದು ಗಂಟೆ ತಡಾಗಲಿ ನಿದ್ದೆ ಬರೋದು ಸಾಕಾಗೋಗ್ಬಿಡ್ತದೆ ಅಷ್ಟೊತ್ತಲ್ಲಿ, ಒಂದು ಗಂಟೆಯಲ್ಲಿ. ಹಾಗಾಗಿ ನಿದ್ದೆಯೂ ವರ ಮತ್ತು ಎಚ್ಚರವೂ ಕೂಡ ವರ. ಸದ್ಯಕ್ಕೆ ವಾಸುಕಿಗೆ ಅಬೋಧನಾಗಿ, ಬೋಧವಿಲ್ಲ ಜ್ಞಾನವಿಲ್ಲ ಅಂತಹ ಸ್ಥಿತಿಯಾಗಿ ವಾಸುಕಿಯನ್ನು ಪ್ರವೇಶ ಮಾಡಿ ವಾಸುಕಿಯ ಶ್ರಮವನ್ನು ಪರಿಹಾರ ಮಾಡಿದ ಭಗವಂತ. ಆದರೂ ಅಮೃತ ಬರುವಷ್ಟು ಕಡಿಯೋಕೆ ಸಾಧ್ಯ ಆಗಲೇ ಇಲ್ಲ ದೇವತೆಗಳು ರಾಕ್ಷಸರಿಗೆ. ಇಷ್ಟಾದರೂ ಕೂಡ ಅಮೃತ ಬರುವಷ್ಟು ಮಥನ ಮಾಡೋಕ್ಕೆ ಸಾಧ್ಯ ಆಗದಿದ್ದಾಗ ತಾನೇ ಸಹಸ್ರಬಾಹುವಾಗಿ ಎರಡೂ ಕಡೆಯಿಂದ, ಅವರಿಗೆ ಗೊತ್ತಾಯ್ತೋ ಗೊತ್ತಾಗಲಿಲ್ವೋ, ತಾನೇ ಕಡ್ದನಂತೆ. ಒಂದು ಕೈ ಈ ಕಡೆ, ಒಂದು ಕೈ ಆ ಕಡೆ ಅನ್ನೋ ಹಾಗೆ ತಾನೇ ಕಡ್ದಾಗ ಆಗ ಬಂತು ಅಮೃತ. ಅಮೃತ ಬರೋದಕ್ಕಿಂತ ಮುಂಚೆ ಏನೆಲ್ಲ ಬಂತು, ಮೊದಲು ಕಾಲಕೂಟ ವಿಷ ಬಂತು, ಆಮೇಲೆ ಅಪ್ಸರೀರೆ ಬಂದರು, ಉಚ್ಚೇಶ್ವಸ್ಥೆ ಬಂತು, ಐರಾವತ ಬಂತು, ವಾರುಣಿ ಎನ್ನುವ ಮಧ್ಯ ಬಂತು, ಕೊಟ್ಟ ಕೊನೆಯಲ್ಲಿ ಅಮೃತ ಬಂತಂತೆ. ಅಮೃತವನ್ನು ಯಾರು ತಂದರು ಅಂದರೆ ನಾನು ಅಂತ ಎಲ್ಲರೂ ದೇವತೆಗಳು ರಾಕ್ಷಸರು ಎಲ್ಲ ಅಹಮಹಮಿಕೆ ಹೇಳ್ಕೋಬೋದು, ಆದರೆ ನಿಜ ಏನು ಅಂದರೆ ಅವನೇ.
ಉಪರ್ಯಧಶ್ಚಾತ್ಮನಿ ಗೋತ್ರ ನೇತ್ರಯೋ ಪರೇಣತೆ ಪ್ರಾವಿಶತಾ ಸಮೇಧಿತಾಃ ಮಮಂತುರಬ್ಧಿಂ ತರಸಾ ಮದೋತ್ಕಟಾಃ ಮಹಾದ್ರಿಣಾ ಕ್ಷೋಭಿತ ನಕ್ರಚಕ್ರಂ. ಅವನೇ ಇದು ಉಪರಿ ಅಧಃ ಆತ್ಮನಿ ಗೋತ್ರ ನೇತ್ರಯೋ ಪರೇಣ ಎಲ್ಲ ಕಡೆಯಿಂದ ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲ ಕಡೆಯಿಂದ ಅವನೇ ತುಂಬಿ ಕಡೆದಾಗ ಬಂತಂತೆ ಅಮೃತಾನ್. ಹೀಗೆ ಅಮೃತ ಅಮೃತೋತ್ಪತ್ತಿಗೆ ಅಮೃತ ಸಂಭವಕ್ಕೆ ಯಾರು ಕಾರಣರು ಅಂದರೆ ಆದಿಕೂರ್ಮ ಕಾರಣ. ಯಾರಾದರೂ ಹೇಳಿದ್ದಾರೆ ಹಾಗೆ? ಯಾರು ಕೇಳಿದ್ರು? ದೇವತೆಗಳು ರಾಕ್ಷಸರು ಸಮುದ್ರ ಕಡಿದ್ರು, ಕ್ಷೀರಸಾಗರ ಕಡಿದ್ರು, ಅಮೃತ ಬಂತು. ಯಾಕೆ ಅಂದರೆ ಕೂರ್ಮ ಕಂಡೇ ಇಲ್ವಲ್ಲ, ಕೂರ್ಮ ಇದ್ದಿದ್ದು ಸಮುದ್ರದ ಆಳದಲ್ಲಿ, ಅದರ ಮೇಲೆ ತಾನೆ ಪರ್ವತ ಇದ್ದಿದ್ದು. ಆಧಾರ ಶಿಲೆ ಕಾಣದೇ ಇಲ್ವಲ್ಲ, ಭವನ ಮಾತ್ರ ಕಾಣ್ತಾ ಇರ್ತದೆ ಹೊರತು ಆಧಾರ ಶಿಲೆ ಎಲ್ಲಿ ಕಾಣ್ತದೆ ಹೇಳಿ? ಭೂಮಿ ಅಡಿಯಲ್ಲಿರ್ತದೆ, ಇಡೀ ಭವನವನ್ನು ಹೊತ್ತಿರೋದು ಆಧಾರ ಶಿಲೆ, ಅಥವಾ ಇಡೀ ಭವನ ಹೊತ್ತಿರತಕ್ಕಂಥದ್ದು ಆ ಪಂಚಾಂಗ, ಕಣ್ಣಿಗೆ ಕಾಣಿಸೋದಿಲ್ಲ ಅದು. ಹಾಗೆ ನಮ್ಮ ಬದುಕನ್ನು ಕೂಡ ಆಧರಿಸಿರೋದು ಅವನೇ ಆದಿಕೂರ್ಮ. ಆದರೆ ಗೊತ್ತೇ ಇಲ್ಲ, ನಾನು ಮಾಡಿದೆ ನೀ ಮಾಡಿದೆ ಅಂತ ಹೇಳ್ತಾ ಇರ್ತೇವೆ ನಾವು ಅಂತ. ಹಾಗೆ ದೇವತೆಗಳು ಕೂಡ, ದೇವತೆಗಳು ರಾಕ್ಷಸರು ನಾನು ನಾನು ಅಂತ ಹೇಳ್ತಾ ಇದ್ದರು. ನಿಜವಾಗಿ ಅಮೃತವನ್ನೇ ಕೇಳಿ, ಹೇಗೆ ಬಂದೆ ನೀನು, ಯಾರು ನಿನ್ನನ್ನು ಈ ಕರ್ಕೊಂಡು ಬಂದರು ಈ ಲೋಕಕ್ಕೆ ಅಂತ ಕೇಳಿದರೆ ಅಮೃತ ಹೇಳ್ತದೆ. ಆ ಅಮೃತಾತ್ಮಕ ಆದಿಕೂರ್ಮ ನನ್ನ ಪ್ರಾದುರ್ಭಾವಕ್ಕೆ ಕಾರಣನಾಗಿದ್ದು. ಮಂದರ ಪರ್ವತವನ್ನು ಕೇಳೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವರುಗಳಿಗೆ, ಮಂದರ ಪರ್ವತವನ್ನು ಕಿತ್ತರೂ ಎತ್ಕೊಂಬರೋಕೆ ಆಗ್ತಿರಲಿಲ್ಲ, ಎತ್ಕೊಂಡು ಬಂದರೂ ಮುಳುಗೋಗ್ತಿತ್ತು ಸಮುದ್ರದಲ್ಲಿ ಅದು. ಹಾಗೆ ಒಂದು ಆದಿಕೂರ್ಮನ ಆಧರಿಸಿ ಹಿಡಿದರೂ ಕೂಡ ಕಡಿಯೋಕ್ಕೆ ಇವರಿಗೆ ಶಕ್ತಿ ಸಾಲದು, ಯಾರು ಪ್ರೋತ್ಸಾಹ ಕೊಡಬೇಕು, ಕೊಟ್ಟರೂ ಆಗಲಿಲ್ಲ ಪ್ರೋತ್ಸಾಹವನ್ನು. ಕೊನೆಗೆ ಅವನೇ ಕಡಿದು ಬಂತು ಅಮೃತ ಅನ್ನೋದಿದೆಯಲ್ಲ, ಇದರಲ್ಲಿ ಅರ್ಥ ಆಗೋದೇನು ಅಂದರೆ ನಾನು ಸೊನ್ನೆ, ನೀನು ಪೂರ್ಣ, ನೀನೇ ಎಲ್ಲ, ನಾನು ಏನು ಅಲ್ಲ ಎನ್ನುವುದೇ ಇಡೀ ಒಂದು ಈ ಸಮುದ್ರ ಮಥನದ ಕಥೆಯ ತಾತ್ಪರ್ಯ. ಈಗ ಸದ್ಯ ನಾವು ಅಮೃತ ಬರೋ ಹಾಗೆ ಮಾಡೋಕ್ಕೆ ಪ್ರಯತ್ನ ಪಡೋಣ, ಒಂದು ಮಥನ ಮಾಡೋಣ ನಾವು ನೀವು ಸೇರಿ. ಈ ಕಡೆಯಿಂದ ನಾವು, ಆ ಕಡೆಯಿಂದ ನೀವು, ಹರೇ ರಾಮ ಹರೇ ಕೃಷ್ಣ ಹೇಳಿದರೆ ಒಂಥರ ಸಮುದ್ರ ಮಥನದಾಗೆ ಆಗ್ತದೆ ಅದು ಅಂತ. ಅದರಲ್ಲಿ ಏನಾದರೂ ಒಂದು ಪರಮಶಾಂತಿಯ ಅಮೃತ, ನೆಮ್ಮದಿಯ ಅಮೃತ ಬರಬಹುದು ಅನ್ನೋದನ್ನು ಪರೀಕ್ಷೆ ಮಾಡಿ ನೋಡಿಬಿಟ್ರಾಯ್ತು. ಭೂಮಿಯ ಅಮೃತ ಇದುವೇ, ಇಂತಹ ಮಂತ್ರಗಳು ಇಂತಹ ಜಪಗಳು ನಮಗೆ ಅಮೃತವನ್ನೇ ತಂದುಕೊಡ್ತವೆ. ನಾವು ಅದನ್ನು ಸರಿಯಾಗಿ ಪ್ರಯೋಗ ಮಾಡಬೇಕು, ಭಕ್ತಿಭಾವದಿಂದ ಕೂಡಿದವರಾಗಿ ಏಕನಿಷ್ಠೆಯಿಂದ ನಾವು ಅದನ್ನು ಅನುಸಂಧಾನ ಮಾಡಿದರೆ. ಈ ಜಪ ಅಂದರೆ ಹಾಗೆ, ಜಪ ಅಂದರೆ ಮತ್ತೆ ಮತ್ತೆ ಅದನ್ನು ಪುನರಾವರ್ತನೆ ಮಾಡಬೇಕು, ಹಾಗಿದ್ದರೆ ಜಪ ಅಂತ ಹೆಸರು. ಅದಕ್ಕೆ ಚಿತ್ತ ಏಕಾಗ್ರೆ ಇದ್ದು ದೇಹ ನಿಶ್ಚಲತೆ, ಶರೀರ ನಿಶ್ಚಲವಾಗಿರಬೇಕು, ಹಾಗಿದ್ದುಕೊಂಡು ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದರೆ ಅದು ನಮಗೆ ಸಿದ್ಧವಾಗ್ತದೆ, ನಮಗೆ ಸಿದ್ಧಿ ಬರ್ತದೆ. ಅದರಲ್ಲಿ ಸಿದ್ಧಿ ಬಂದಾಗ ಅದು ನಮಗೆ ಏನು ಬೇಕಾದರೂ ಕೊಡುವಂಥ ಶಕ್ತಿಯನ್ನು ಹೊಂದಿರುತ್ತದೆ. ಈಗ ನಾವು ಕೆಲವು ಬಾರಿ ಆದರೂ ಈ ಷೋಡಶಾಕ್ಷರದ ಮಹಾಮಂತ್ರವನ್ನು ಕಲಿ ಕಲ್ಮಶ ಹರಣವಾಗಿರ್ತಕ್ಕಂಥ, ಕಲಿ ನಮ್ಮನ್ನು ಮುಟ್ಟದಿರುವಂತೆ ಮಾಡುವಂಥ ಈ ಷೋಡಶಾಕ್ಷರದ ಮಹಾಮಂತ್ರವನ್ನು ಅನುಸಂಧಾನ ಮಾಡೋಣ. ಬಳಿಕ ಏನಪ್ಪ ಕೂರ್ಮನ ತತ್ವ ಅನ್ನೋದನ್ನು, ತುಂಬ ಇದೆ ಆ ಚಿಪ್ಪಿನೊಳಗೆ ಏನಿದೆ ಅನ್ನೋದನ್ನು ಒಂಚೂರು ಹೊತ್ತು ಒಂದು 5 ನಿಮಿಷ 10 ನಿಮಿಷ ನೋಡೋಣ. ಈಗ ಹರೇ ರಾಮ, ನೇರವಾಗಿ ಸಮಾಧಾನವಾಗಿ ಕಣ್ಮುಚ್ಚಿ ಕೂತ್ಕೊಳ್ಳಿ, ಆ ಕಡೆ ಈ ಕಡೆ ನೋಡಬೇಡಿ. ಕಣ್ಮುಚ್ಚಿ ಕೂತ್ಮೇಲೆ ಆ ಕಡೆ ಈ ಕಡೆ ನೋಡೋದು ಹೇಗೆ ಅಂತ ಕೇಳಬೇಡಿ. ಮತ್ತೆ ಯಾರು ಅಕಸ್ಮಾತ್ ಇದ್ರ ಮಧ್ಯದಲ್ಲೂ ಕಣ್ಮುಚ್ಚಿ ಕೂತಿರೋದಿಲ್ಲ ಅವ್ರಿಗೆ ಹೇಳ್ತಿರೋದು, ಆ ಕಡೆ ಈ ಕಡೆ ನೋಡಬೇಡಿ. ಕಣ್ಣು ಮುಚ್ಚಿದವರಿಗೂ ಹೇಳೋದು ಏನೋ, ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗೋದು ಬೇಡ, ಒಂದೇ ಕಡೆ ಇರಲಿ. ಹರೇ ರಾಮದಲ್ಲಿ ಮನಸ್ಸು ನಿಂತರೆ ಆಗುವ ಚಮತ್ಕಾರ ನೋಡಿ, ಆಗುವ ಪವಾಡ ನೋಡಿ. ಅಯ್ಯೋ, ಮನಸ್ಸು ಒಂದೇ ಕಡೆ ನಿಲ್ಲದೆ ಇದ್ದರೆ ಪವಾಡವೆಲ್ಲ ಏನೂ ಇಲ್ಲ, ಮೊದಲೇ ಹಾಗೂ ಆಮೇಲೂ ಹಾಗೆ, ಅದೆಲ್ಲ ಅದೆಲ್ಲ ಪ್ರಯೋಜನ ಇಲ್ಲ. ಏಕಾಗ್ರತೆಯಲ್ಲಿ, ಭಾವತನ್ಮಯತೆಯಲ್ಲಿ ಈ ಹರೇರಾಮವನ್ನು ಕೆಲವು ಬಾರಿ ನಾವು ನೀವು ಸೇರಿ ಪುನರಾವರ್ತನೆ ಮಾಡೋಣ. ನೋಡೋಣ ರಾಮನೋ ಕೃಷ್ಣನೋ ನಮ್ಮ ಕಡೆಗೆ ನೋಡ್ತಾರೋ ಏನೋ. Yeah.
Hare Krishna, Krishna Krishna, Hare Hare. Hare Krishna, Hare Krishna, Krishna Krishna, Hare Hare. Hare Rama, Hare Rama, Rama Rama, Hare Hare. Hare Krishna, Krishna Krishna, Hare Hare. Hare Krishna, Hare Krishna, Krishna Krishna, Hare Hare. Hare Rama, Hare Rama, Rama Rama, Hare Hare. Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare. Hare Krishna, Hare Krishna, Krishna Krishna, Hare Hare. Hare Rama, Hare Rama, Rama Rama, Hare Hare. Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare. Hare Krishna, Hare Krishna, Krishna Krishna, Hare Hare. Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare. Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare. Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare. Hare Rama, Hare Rama,
Krishna Krishna Hare 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 Rama Hare Rama 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 Hare 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 Krishna Hare Krishna 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 Hare 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 Rama Hare Rama 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 Hare 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 Krishna Hare Krishna 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 Hare Hare ಭಾರ ನಿನ್ನದು ಎಂಬ ಭಾವ ಕೂರ್ಮಾವತಾರದ ಸಾರ. ಮಂದರ ಪರ್ವತವನ್ನು ಕಿತ್ತೆತ್ತಲು ಸಾಧ್ಯವಾಗದಾಗ ದೇವತೆಗಳು ಹರಿಯ ಕಡೆಗೆ ನೋಡಿದ್ರಲ್ಲ, ಏನಿತ್ತು ಭಾವ? ಭಾರ ನಿನ್ನದು ತಂದೆ, ಭಾರ ನಿನ್ನದು. ಆದುದರಿಂದಲೇ ಮಂದರ ಪರ್ವತವನ್ನು ಎತ್ತರಿಕೆ ದೇವತೆಗಳಿಗೆ ಸಾಧ್ಯ ಆಯಿತು. ಯಾಕೆಂದರೆ ಎತ್ತಿಕೊಟ್ಟ ಅವನು. ಮಂದರ ಪರ್ವತವನ್ನು ಎತ್ತಿ ತರುವಾಗ ಹೊರಲಾರದೆ, ಭಾರವನ್ನು ಹೊರಲಾರದೆ ಆಯ ತಪ್ಪಿ ದೇವತೆಗಳು ಬಿದ್ದರಲ್ಲ, ಮಂದರ ಪರ್ವತವು ಬಿತ್ತಲ್ಲ. ಆಗ ಪುನಃ ದೇವತೆಗಳು ನೋಡ್ತಾರೆ ಹರಿಯ ಕಡೆಗೆ. ಏನದು ಭಾವ? ಭಾರ ನಿನ್ನದು, ನಮ್ಮಿಂದ ಆಗದು, ಭಾರ ನಿನ್ನದು. ಆ ಭಾವಕ್ಕೆ ತಾನೇ ಒಲಿದು ಬಂದ ಭಗವಂತ ಒಂದೇ ಕೈಯಲ್ಲಿ ಮಂದರ ಪರ್ವತವನ್ನು ಎತ್ತಿ ಗರುಡನ ಬೆನ್ನ ಮೇಲಿಟ್ಟಿದ್ದು. ಅವ್ರ ಕೈ ಮೇಲಿಡಲಿಲ್ಲ, ಮತ್ತೆ ಗರುಡನ ಬೆನ್ನ ಮೇಲಿಟ್ಟಿದ್ದು. ತನ್ನ ವಾಹನದ ಮೂಲಕವೇ ಆ ಮಂದರ ಪರ್ವತವನ್ನು ಹೊರಿಸ್ಕೊಂಡು ಹೋಗಿದ್ದ ಅವನು. ಆಯಿತು, ಮಂದರ ಪರ್ವತ ಮುಳುಗಿ ಹೋಯಿತು ಕ್ಷೀರಸಾಗರದಲ್ಲಿ. ದೇವತೆಗಳು ಅಸಹಾಯಕರಾಗಿ ಕೈ ಮೇಲೆತ್ತಿದ್ರು, ವೈಕುಂಠದ ಕಡೆಗೆ ದೃಷ್ಟಿಯನ್ನು ಹಾಯಿಸಿದರು. ಆ ದೃಷ್ಟಿಯ ದೈನ್ಯದಲ್ಲಿ ಏನಿತ್ತು ಭಾವ ಅಂದರೆ, ಭಾರ ನಿನ್ನದು. ಮಂದರೋದ್ಧರಣದ ಭಾರ ನಿನ್ನದು. ಕೊನೆಯಲ್ಲಿ ಕಡೆಯಲಾಗದ ಕೈಸೋತಾಗ ದೇವತೆಗಳ ಭಾವ ಏನು? ಭಾರ ನಿನ್ನದು. ಮತ್ತೆ ನಮಗೆ ಶಕ್ತಿ ಬರುವುದಾದರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ನಮಗೆ ಮಾತ್ರ ಅಲ್ಲ, ಶತ್ರುಗಳಿಗೂ ಶಕ್ತಿ ಬರಬೇಕು. ಈ ಪ್ರಾರ್ಥನೆ ಬಹಳ ಅಪರೂಪದ್ದು. ನಮಗೂ ಶಕ್ತಿ ಬರಲಿ ಮತ್ತು ನಮ್ಮ ಶತ್ರುಗಳಿಗೂ ಶಕ್ತಿ ಬರಲಿ. ಯಾಕೆಂದರೆ ರಾಕ್ಷಸರಿಗೂ ಶಕ್ತಿ ಬರದೇ ಬಂದರೆ ಮಾತ್ರವೇ ಈ ಕಡೆದು ಮುಗಿಸೋಕ್ಕೆ ಸಾಧ್ಯ, ಇದ್ರ ಕಡೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹುಶಃ ಮೊದಲನೇ ಬಾರಿಗೆ ಮತ್ತು ಕೊನೆಯ ಬಾರಿಗೆ ದೇವತೆಗಳು ಹಾಗೆ ಪ್ರಾರ್ಥನೆ ಮಾಡಿರ್ತಾರೆ, ನಮಗೂ ಶಕ್ತಿ ಬರಲಿ ಮತ್ತು ಅವರಿಗೂ ಶಕ್ತಿ ಬರಲಿ, ರಾಕ್ಷಸರಿಗೂ ಶಕ್ತಿ ಬರಲಿ. ಭಾವ ಏನು? ಭಾರ ನಿನ್ನದು, ಸಮುದ್ರ ಮಥನದ ಭಾರ. ಇಷ್ಟಾಗಿಯೂ ಯಾವಾಗ ಸಮುದ್ರದಲ್ಲಿ ಅಮೃತ ಬರಲಿಲ್ಲ ಕ್ಷೀರಸಾಗರದಲ್ಲಿ, ಆಗ ದೇವತೆಗಳು ಪ್ರಾರ್ಥಿಸಿದರೆ ಆ ಭಾವ ಏನು ಅಂದರೆ ಅದು ಅದೇ, ಭಾರ ನಿನ್ನದು. ನಿಜವಾಗಿ ಆದರೂ ಯಾರಿದ್ದು ಹೇಳಿ?
ಭಾರ ನಿನ್ನದು ಅಂದರೆ ಸತ್ಯ ಅದು ಅಂತ. ನಿಜವಾಗಿ ಆದರೂ ಅವನದ್ದೇ ಭಾರ. ಈಗಾದರೂ ಹೊತ್ತಿರೋದು ಯಾರು? ಈಗಾದರೂ ಯಾರು ಹೊತ್ತಿರೋದು? ಅವನೇ ತಾನೇ. ನೋಡಿ, ಸಮುದ್ರ ಮಥನದ ಸಲಹೆ ಕೊಟ್ಟಿದ್ದು ಭಗವಂತ ಶಿವನಾರಾಯಣ. ಅಲ್ಲಿಂದ ಪ್ರಾರಂಭ ಅದು. ಸಮುದ್ರ ಮಥನಕ್ಕೆ ಸಮುದ್ರ ಮಥನದ ಪ್ರೇರಣೆ ಹರಿಯಿಂದ, ಸಮುದ್ರ ಮಥನದ ವಿಧಾನ ಹರಿಯಿಂದ. ಮಂದರ ಪರ್ವತ ಕಡಗುವಲಾಗಲಿ, ವಾಸುಕಿ ಕಡೆಯುವ ಹಗ್ಗವಾಗಲಿ, ಇದರಲ್ಲಿ ಯಾರ ಸಲಹೆ? ರಾಕ್ಷಸರ ಜೊತೆ ಸಂಧಿ ಮಾಡಿಕೊಳ್ಳಿ, ಇನ್ನೊಂದು ಕಡೆಯಿಂದ ರಾಕ್ಷಸರು ಕಡೆಯಲಿ. ಈ ವಿಧಾನ ಭಗವಂತನ ಕೃಪೆ, ಭಗವಂತನ ಅನುಗ್ರಹ. ಮಂದರ ಪರ್ವತಕ್ಕಿಂತ ಎತ್ತಿದ್ದು, ತಂದಿದ್ದು, ಅವಧಿಯಲ್ಲಿ ಇಟ್ಟಿದ್ದು, ಮುಳುಗಿ ಹೋದಾಗ ಮೇಲೆ ಎಲ್ಲ ಭಗವಂತನೇ. ಅವನೇ ಮಾಡಿದ್ದು ಪ್ರತಿಯೊಂದು ಕೂಡ. ಕಡೆಯುವ ಶಕ್ತಿ ಕೊಟ್ಟವನು ಅವನೇ. ಆದರೂ ಬಾರದ ಅಮೃತವನ್ನು ತಾನೇ ಕಡಿದುಕೊಟ್ಟವನು ಅವನೇ. ಹಾಗಾದ್ರೆ ದೇವತೆಗಳದ್ದೇನು, ನಮ್ಮದೇನು? ನಾನು ನಿನ್ನವನೆಂಬ ಭಾವ ಮಾತ್ರ ನಮ್ಮದು, ಭಾರ ನಿನ್ನದು ಎಂಬ ಭಾವ ಮಾತ್ರ ನಮ್ಮದು, ಮತ್ತಾವುದು ನಮ್ಮದಲ್ಲ. ಇಡೀ ಪ್ರಕರಣದಲ್ಲಿ ದೇವತೆಗಳ ಭಾವ ದೇವತೆಗಳದ್ದಷ್ಟೇ. ಭಾರ ನಿನ್ನದು, ಭಾರ ನಿನ್ನದು, ಭಾರ ನಿನ್ನದು, ಭಾರ ನಿನ್ನದು ಎಂಬ ಭಾವ ಮಾತ್ರ. ಹಾಗಾಗಿ ಮಂದರ ಪರ್ವತದ ಭಾರವನ್ನು ಮಾತ್ರ ಅಲ್ಲ, ಸಂಪೂರ್ಣ ಸಮುದ್ರ ಮಥನದ ಭಾರವನ್ನೇ ಅವನು ಹೊತ್ತವನು. ಅವನೇ ಹೊತ್ತವನು. ಅವನು ಹೊತ್ತವನು ಅನ್ನೋದಕ್ಕಿಂತ ಅವನೇ ಹೊತ್ತವನು, ಅವನು ಮಾತ್ರವೇ ಹೊತ್ತವನು. ಅವನಿಂದ ಮಾತ್ರವೇ ಅದು ಸಾಧ್ಯವಾಗಿದ್ದು. ಅದಲ್ಲದಿದ್ದರೆ ಅಮೃತ ಎಲ್ಲಿಂದ ಬರಬೇಕು ಹೇಳಿ? ಅಮೃತ ಬರೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಮೃತವು ಅಮೃತದಿಂದಲೇ ಬರಬೇಕು. ಕೊನೆಯಲ್ಲಿ ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದು ನಿಂತವನು ಯಾರು, ಪ್ರಕಟನಾದವನು ಯಾರು? ಅವನೇ ಧನ್ವಂತರಿ ಮಹಾವಿಷ್ಣು. ವರ್ಣನೆ ಅದನ್ನೇ ಹೇಳ್ತದೆ. ಧನ್ವಂತರಿ ರೂಪದ ಮಹಾವಿಷ್ಣುವೇ ಆ ಅಮೃತ ಕಲಶವನ್ನು ಹಿಡಿದು ಎದ್ದು ಬಂದಿದ್ದಾನೆ. ಹಾಗಾದರೆ ಎಲ್ಲಿ ಇಲ್ಲ ಅವನು ಈ ಪ್ರಕರಣದಲ್ಲಿ? ಅಮೃತವು ಕೂಡ ಅವನೇ. ಅಷ್ಟು ಶುದ್ಧವಾದಂಥ, ಶುದ್ಧವಾಗಿರ್ತಕ್ಕಂಥ, ಪರಮೋತ್ತಮ ರುಚಿಯನ್ನು ಹೊಂದಿರತಕ್ಕಂಥ, ಅವಿನಾಶಿತ್ವಕ್ಕೆ ಕಾರಣ ಆಗ್ತಕ್ಕಂಥ ದ್ರವ ಬೇರೆ ಯಾರು ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಅವನೇ ಆಗಿರಬೇಕಷ್ಟೇ. ಅವನ ತತ್ವ ಇದ್ದರೆ ಮಾತ್ರವೇ ಅದು ಅಮೃತವಾಗೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಅಮೃತವು ವಿಷಯವೇ. ಹಾಗಾಗಿ ಇದೊಂದು ಭಾವವನ್ನು ತಗೊಳ್ಳಿ. ಈ ಇಡೀ ಕುರ್ಮಾವತಾರದ ಕಥೆಯಿಂದ ಭಾರ ನಿನ್ನದು ಎಂಬ ಭಾವ ತಗೊಳ್ಳಿ. ಅದು ಯಾವಾಗ ನಿಮಗೆ ಬಂದರು? ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದನಲ್ಲ ಕೃಷ್ಣ, ಗೋಪರ ಭಾವ ಏನು? ಭಾರ ನಿನ್ನದು. ಕೆಳಗಿದ್ದಾರೆಲ್ಲ ಬಿಟ್ಟರೆ ಭಾರ ನಿನ್ನದು. ಹಾಗಾಗಿ ನಿಜವೂ ಅದುವೇ. ನಮ್ಮ ಇಡೀ ಬದುಕಿನ ಭಾರ ಅವನ ಮೇಲೆ ಇದೆ. ಸತ್ಯವಾದರೂ ಅದುವೇ. ಅದನ್ನು ನಾವು ಹೊಂದ್ಕೊಂಡು ಬಿಟ್ಟರೆ ಸಾಕು, ನನಗೆ ತುಂಬ ಪ್ರೀತಿ ಉಂಟಾಗ್ತದೆ. ನಿಜಕ್ಕೂ ಬಂದು ಅವನು ಎತ್ತಿ ಹಿಡಿತಾನೆ. ಎತ್ತಿ ಹಿಡಿಬೇಕಾಗಿರತಕ್ಕಂಥದ್ದನ್ನು ಜೀವನ ಹಗುರ ಆಗ್ತದೆ. ಹರೇ ರಾಮ. ವಸ್ತು ಗೋವಿಂದ ತ್ವದೀಯಂ, ವಸ್ತು ಗೋವಿಂದ ತುಭ್ಯಮೇವ ಸಮರ್ ಸಮರ್ಪಯೇ.